ಆತ್ಮೀಯ ಸಹೋದರ ಮತ್ತು ಸಹೋದರರೆ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ಈ ಒಂದು ಕೂಟಕ್ಕೆ ಸ್ವಾಗತ ಕೋರುವಂತನಾಗಿದ್ದೇನೆ ಪ್ರಿಯ ಸಹೋದರ ಮತ್ತು ಸಹೋದರರೆ ತಂದೆಯ ದೇವರ ಒಂದು ಮಹಾಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನವೂ ಕೂಡ ಕ್ರಿಸ್ತನ ಜೀವಿತ ಕುರಿತಾದಂತ ಹಲವಾರು ಸಂಗತಿನ ನಾವೆಲ್ಲರೂ ಕೂಡ ಮೆಲುಕಾಗದಕ್ಕೆ ಒಂದು ಅವಕಾಶ ಕೊಟ್ಟಂತ ತಂದೆಯ ದೇವರಿಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಮಹಿಮೆಯನ್ನ ಸಲ್ಲಿಸುವಂತವನಾಗಿರೋಣ ದಯವಿಟ್ಟು ಆತ್ಮೀಯ ಸಹೋದರ ಮತ್ತು ಸಹದರ್ಯರ ಹತ್ರ ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ ಒನ್ ಪುಟ ಸಂಖ್ಯೆ ನೂರ ಮೂವತ್ತ ಎರಡು ದಯವಿಟ್ಟು ಅದನ್ನ ತೆಗೆದು ಎಲ್ರೂ ಕೂಡ ಸಿದ್ಧವಾಗಿ ಇಟ್ಕೋಬೇಕು ಕೇಳ್ಕೊಳ್ತೇನೆ ಹಾಗೆಯೇ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನಾವು ಕಳೆದ ವಾರ ನಾವು ಪಾಠನ ನಾವು ನೋಡಿದ್ವಿ ಕಳೆದ ವಾರ ವಿಶೇಷವಾದಂತ ರೀತಿಯಲ್ಲೇನೆ ನಾವು ತಿಳ್ಕೊಂಡ್ವಿ ಏನು ಅಂತ ನಾವು ನೋಡ್ಬೇಕಾದ್ರೆ ಕರ್ತನು ನೇಮಿಸಿರುವ ಶುಭ ವರ್ಷ ಎಲ್ರಿಗೂ ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆಯಾ ಪಿಪಿಟಿ ಕಾಣಿಸ್ತಾ ಇದೆಯಾ ನಾವು ಕಳೆದ ವಾರ ನಾವು ನೋಡಿರೋ ಪ್ರಕಾರ ಯೇಸು ಕ್ರಿಸ್ತರು ನೇಮಿಸಿರುವಂತ ಒಂದು ಶುಭ ವರ್ಷ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಯಹೂದಿ ಕಾಲದಿಂದ ಸುವಾರ್ತೆ ಕಾಲಕ್ಕೆ ಹೋಗುವಂತ ಒಂದು ವಿಶೇಷವಾದಂತಹ ಜನರಿಗೆ ಅವ್ರು ಕೇಳ್ತಿರುವಂತಹ ಒಂದು ಸಂಗತಿನೇ ಶುಭ ವರ್ಷ ಅಂತ ಅನ್ಬಿಟ್ಟು ಸೊ ಆತ್ಮೀಯರೇ ನಾವೆಲ್ಲರೂ ಕೂಡ ಈ ಒಂದು ಶುಭ ವರ್ಷದ ಅಂತ್ಯಮ ಭಾಗದಲ್ಲಿ ನಾವೆಲ್ಲರೂ ಇದೀವಿ ಈ ಒಂದು ಅಂತ್ಯ ಕಾಲದಲ್ಲಿ ಏನೇನೋ ಒಂದು ವಿಶೇಷವಾದಂತ ಘಟನೆಗಳು ನಡೆಯುತ್ತೆ ಅನ್ನೋ ಒಂದು ಸಂಗತಿನ ಈ ಒಂದು ಪಾಠದಲ್ಲಿ ನಾವು ನೋಡುವಂತವರಾಗಿರೋಣ ಪುಟ ಸಂಖ್ಯೆ ನೂರ ಮೂವತ್ತೆರಡು ರಾಧಿಕಾ ಅವರು ಬೇಕಾ ಕೇಳ್ಕೊಳ್ತೇನೆ ಲಾಸ್ಟ್ ವಾರ ಲೋಕದವರ ವಿಷಯವಾಗಿ ಸಾಮಾನ್ಯವೇ ಸಾಮಾನ್ಯವಾಗಿರುವ ನಮ್ಮ ಸಂದೇಶವು ಅವರು ಕೇಳಲು ಸಮರ್ಥರಾಗಿರುವಷ್ಟರ ಮಟ್ಟಿಗೆ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಮರಣವೆಂಬ ಸೆರೆಮನೆಯ ಬಾಗಿಲು ಕಡೆಯಲ್ಲಿ ತೆರೆಯಲ್ಪಡುವುದನ್ನು ಭೂಲೋಕದ ಎಲ್ಲಾ ಕುಲಗಳವರು ದೇವರಿಂದ ಆತನ ಅಭಿಷಕ್ತನ ಮೂಲಕವಾಗಿ ಸತ್ಯದ ಪರಿಜ್ಞಾನದ ವಿಷಯವಾದ ಶ್ರೇಷ್ಠವಾದ ಆಶೀರ್ವಾದವನ್ನು ಪಡೆಯುವುದು ಮನೋನೆತ್ರಗಳು ತೆರೆಯಲ್ಪಡುವುದು ಕಿವುಡರ ಕಿವಿ ತೆರೆಯಲ್ಪಡುವುದು ಇವುಗಳನ್ನು ಸಾರಿ ಹೇಳುವುದು ಇದರಿಂದ ತಿಳಿದುಕೊಂಡು ಪರಿಶುದ್ಧ ಮಾರ್ಗಕ್ಕೆ ಹಿಂದಿರುಗಲು ಸಮರ್ಥರಾಗಿ ಕಡೆಯಲ್ಲಿ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ಸಮಸ್ತವನ್ನು ಸರಿ ಮಾಡುವ ಕಾರ್ಯದಲ್ಲಿ ಅವರು ಪಾಲನ್ನು ಹೊಂದುವರು ಈ ಕಿವುಡರ ಕಿವಿ ಕೇಳುವವರ ಕಿವಿ ಕೇಳು ನಂದು ಹೋಗಿದೆ ಕೇಳುವ ಕಿವಿಯುಳ್ಳವರು ನಾವು ಇನ್ನು ಹೆಚ್ಚಾದುದನ್ನು ಮಾಡಲು ಸಾಧ್ಯವಿರುವುದು ಅವರಿಗಿರುವ ಸ್ವಾತಂತ್ರ್ಯದ ವಿಷಯವಾಗಿ ಮತ್ತು ಸೈತಾನನ ಪಾಪ ಶಾರೀರಿಕ ಬಲಹೀನತೆಗಳಿಂದ ಬಿಡುಗಡೆಯಾಗಿ ಅವರು ಸ್ವತಂತ್ರರಾಗುವುದರ ವಿಷಯವಾಗಿ ಹೇಳಲು ನಮಗೆ ಸಾಧ್ಯವಿರುವುದು ನಮ್ಮ ದೇವರ ಹೆಸರಿನಲ್ಲಿ ಅವರಿಗೆ ಭರವಸೆಯಾಗಿ ಹೇಳಲು ಸಾಧ್ಯವಿರುವುದೆಂದರೆ ಅವರು ಏಸುವಿನಲ್ಲಿ ಭರವಸೆ ಇಟ್ಟು ತಮ್ಮ ಸಾಕ್ಷಾನುಸಾರ ಶಾರೀರಿಕ ಅಭಿಲಾಷೆಗಳ ಪ್ರಕಾರ ನಡೆಯದೆ ಆತ್ಮನನ್ನು ಅನುಸರಿಸಿ ನಡೆಯಲು ಬಯಸುವವರಾದರೆ ಪಾಪಿಗಳಿಗಾಗಿ ನೀಡಿದ ನಮ್ಮ ರಕ್ಷಕನ ಶ್ರೇಷ್ಠವಾದ ಯಜ್ಞದ ಫಲವಾಗಿ ದೊರೆತ ಆಶೀರ್ವಾದದ ಮೂಲಕ ಅವರ ಹಿಂದಿನ ಪಾಪಗಳನ್ನು ಕ್ಷಮಿಸಲ್ಪಟ್ಟು ಅವರ ಈಗಿನ ಶಾರೀರಿಕ ಬಲಹೀನತೆ ಮತ್ತು ಅಪೂರ್ಣತೆಗಳು ಅಪೂರ್ಣತೆಗಳು ಲೋಪದೋಷಗಳು ಮುಚ್ಚಲ್ಪಡುವುದೆಂಬುದನ್ನು ತಿಳಿಸುವುದು ನಂಬಿಕೆಯ ಮೂಲಕವಾದ ಈ ನೀತಿ ನಿರ್ಣಯವು ಈಗ ಕರ್ತನ ಸೇವಕರು ಮತ್ತು ಸೇವಕರಿಯಾಗಿರುವುದು ಸೇವಕಿಯರಿಗಾಗಿರುವುದು ಆದರೆ ನಿಜವಾದ ನೀತಿ ನಿರ್ಣಯವು ಅಥವಾ ಪಾಪ ಮತ್ತು ಸೈತಾನನ ದಾಸತ್ವದಿಂದ ಬಿಡುಗಡೆಯಾಗುವುದು ಮುಂದೆ ಜನಾಂಗಗಳನ್ನು ಬರುವ ರಾಜ್ಯದಲ್ಲಿ ಲೋಕದವರಿಗೆ ಸಾಮಾನ್ಯವಾಗಿರುವಂತೆ ಮಾಡಿರುವ ಭವ್ಯವಾದ ಏರ್ಪಾಡು ಅದು ಸೈತಾನನ್ನು ಬಂಧಿಸಲ್ಪಟ್ಟು ಅವನು ಇನ್ನು ಜನಾಂಗಗಳನ್ನು ಜನರನ್ನು ಮೋಸಗೊಳಿಸದೆ ಹಾಗೆ ಮೋಸಗೊಳಿಸದ ಹಾಗೆ ಮಾಡುವಾಗ ನೆರವೇರುವುದು ಈ ಒಂದು ಸಂಗತಿ ನಾವು ಯಾವ ರೀತಿ ತಿಳ್ಕೊಬಹುದು ಅಂತ ನಾವು ನೋಡ್ಬೇಕಾದ್ರೆ ಕಳೆದ ವಾರ ನಾವು ಓದಿರುವಂತ ಒಂದು ಸಂಗತಿನೇ ಈ ಒಂದು ವಾರದಲ್ಲೂ ಕೂಡ ಅದರ ಬಗ್ಗೆನೆ ನಮಗೆ ಅನೇಕ ಸಂ ವಿಚಾರಗಳನ್ನ ತಿಳಿಸಲ್ಪಡ್ತಾ ಇದಾರೆ ನೋಡಿ ನಾವು ಕಳೆದ ವಾರ ನಾವು ನೋಡಿರೋ ಪ್ರಕಾರ ನೂತನವಾದಂತ ಒಂದು ವರ್ಷಕ್ಕೆ ಕಾಲ್ ಮಡಗುವಂತ ಎಲ್ಲ ಸುವಾರ್ತೆ ಕಾಲದಲ್ಲಿರುವಂತ ಎಲ್ಲಾ ಸೋದರ ಸೋದರಿಗೆ ಅಂದ್ರೆ ಕೃಪೆ ಒಂದು ಕಾಲ ಅಂತಾನೆ ಕೂಡ ಸಂಗತಿಸುವಂತವ್ರಿಗೆ ಈ ಒಂದು ಅಂತ್ಯ ಕಾಲದ ನಂತರ ಏನ್ ಆರಂಭ ಆಗುತ್ತೆ ಅಂತ ನಾವ್ ನೋಡ್ಬೇಕಾದ್ರೆ ಸಾವಿರ ವರ್ಷ ಮಿಲಿಯನಿಯರ್ ಇಯರ್ ಇಯರ್ ಅನ್ನೋದು ಪ್ರಾರಂಭ ಆಗುತ್ತೆ ಆದ್ಮೇಲೆ ಆ ಒಂದು ಸಂದರ್ಭದಲ್ಲಿ ದೇವ ದೇವರಾದ ದೇವರ ಒಂದು ಮಗನಾಗಿರುವಂತ ಯೇಸು ಕ್ರಿಸ್ತರು ತಗೊಳ್ಳುವಂತ ಅನೇಕ ಸಂಗತಿಗಳು ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರತಿಯೊಬ್ಬರನ್ನು ಪುನರುತ್ಥಾನ ಮಾಡೋದು ಆ ಒಂದು ವರ್ಗಗಳನ್ನ ಬದಲಾವಣೆ ಮಾಡುವಂತದು ವರ್ಗ ಅಂತ ನಾವ್ ನೋಡ್ಬೇಕಾದ್ರೆ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಪರಲೋಕದ ಆಶೀರ್ವಾದಕ್ಕೆ ಹೋಗುವಂತ ಸದಸ್ಯರುಗಳು ಅದೇ ರೀತಿ ಭೂಲೋಕದ ಆಶೀರ್ವಾದಕ್ಕೆ ಸಂಬಂಧಪಟ್ಟಂತ ಸದಸ್ಯರುಗಳನ್ನ ಎರಡು ವರ್ಗಗಳನ್ನು ಕೂಡ ವಿಂಗಡಿಸಿ ಈ ಒಂದು ಬಾಗಿಲನ್ನ ಕ ತೆಗೆಯೋದು ಅಂತ ಅಂದ ನಾವು ನೋಡ್ಬೇಕಾದ್ರೆ ಯಾವ್ದ್ರ ವಿಚಾರದಲ್ಲಿ ಹೇಳ್ತಾ ಇದಾರೆ ಅಂತಂದ್ರೆ ಪುನರುತ್ಥಾನ ಈ ಪುನರುತ್ಥಾನ ತಕ್ಷಣನೇ ಆತ್ಮೀಯರೆ ಪ್ರತಿಯೊಬ್ಬರಿಗೂ ಕೂಡ ಅನೇಕ ವಿಚಾರಗಳು ಅನೇಕ ಸಂಗತಿಗಳನ್ನ ವಾಕ್ಯದ ಪ್ರಕಾರ ತಿತ್ಕೊಳ್ಳೋಂತ ಒಂದು ಅವಕಾಶನ ಎಸ್ತು ಕ್ರಿಸ್ತ ಅವರ ಒಂದು ಮನೋ ನೇತ್ರಗಳಿದೆಯಲ್ಲ ಆ ಒಂದು ಮನೋ ನೇತ್ರ ಅಂತ ನಾವ್ ನೋಡ್ಬೇಕಾದ್ರೆ ಒಳ ಮನಸ್ಸು ಹೊರ ತೋರಿಕೆ ವ್ಯತ್ಯಾಸವಾಗಿ ಇಲ್ದೇ ಹೋದ್ರು ಕೂಡ ಒಳ ಮನಸ್ಸಿನಲ್ಲಿ ಮಾಡುವಂತ ಅನೇಕ ಪಾಪಗಳು ಅನೇಕ ಕೆಟ್ಟವಾದಂತ ಒಂದು ಆಲೋಚನೆಗಳು ಸಂಗತಿಗಳೆಲ್ಲ ಇರುತ್ತಲ್ಲ ಅದನ್ನ ಶುದ್ಧೀಕರಣ ಮಾಡುವಂಥದ್ದು ಆಮೇಲಿಂದ ಕಿವಿಡರ ಕಿವಿಗಳು ಅಂತಂದ್ರೆ ಏನು ಅಂತಂತಂದ್ರೆ ಯಾವುದೋ ಒಂದು ವಿಚಾರನ ಯಾವುದಕ್ಕೋ ಒಂದು ಹೇಳಿ ಅದಕ್ಕೆ ತೂಗು ಹಾಕುವಂತ ರೀತಿಯಲ್ಲಿ ಮಾತಾಡುವಂತ ಎಲ್ಲಾ ವಿಧವಾದಂತ ಬಾಯಿಗಳು ಮತ್ತೆ ಕಿವಿಗಳನ್ನೆಲ್ಲನು ಕೂಡ ಕಟ್ಟಾಕಿ ದೇವರ ವಾಕ್ಯಗಳನ್ನ ಕೇಳಿ ಆ ಒಂದು ವಾಕ್ಯದ ಪ್ರಕಾರ ನಡ್ಕೊಳ್ಳೋಂತ ಒಂದು ಜ್ಞಾನ ವಿವೇಕ ಅದು ಅಲ್ದಂತನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಪರಿಶುದ್ಧವಾದಂತ ಮಾರ್ಗನ ಆ ಒಂದು ಸಾವಿರ ವರ್ಷದಲ್ಲಿ ಸಂಪೂರ್ಣವಾಗಿ ಯೇಸು ಕ್ರಿಸ್ತರು ಪ್ರತಿಯೊಬ್ಬರ ಮೇಲೂ ಪ್ರೋಕ್ಷಿಸ್ತಾರೆ ಅಂದ್ರೆ ಉಪಯೋಗಿಸ್ತಾರೆ ಆ ಒಂದು ಸಂಗತಿಗಳನ್ನ ತಿಳ್ಕೊಳೋಂತ ಎಲ್ಲಾ ಸೋದರ ಸೋದರಿಯರು ಕೂಡ ಆತನ ಆಳ್ವಿಕೆಯ ಕಾಲದಲ್ಲಿ ತಿಳ್ಕೊಂತಾರೆ ಇದು ಹೆಚ್ಚು ಕಮ್ಮಿ ಎಷ್ಟು ವರ್ಷಗಳನ್ನ ಯೇಸು ಕ್ರಿಸ್ತರು ತಗೊಂತಾರೆ ಅಂದ್ರೆ ಸುಮಾರು ಸಾವಿರ ವರ್ಷಗಳು ಇಡೀ ಒಂದು ಭೂಲೋಕದಲ್ಲಿ ಪುನರುತ್ಥಾನ ಆಗಿ ಬರುವಂತ ಎಲ್ಲಾ ಸದಸ್ಯ ಸದಸ್ಯರುಗಳ್ನು ಕೂಡ ಸರಿಯಾದಂತ ರೀತಿಯಲ್ಲಿ ಪುನರುತ್ಥಾನ ಅಂದ್ರೆ ತರಗತಿಯ ಅನುಸಾರವಾಗಿ ತರಗತಿ ಅನುಸಾರವಾಗಿ ಅವ್ರನ್ನ ಪುನರುತ್ಥಾನ ಮಾಡಿ ಪ್ರತಿಯೊಬ್ಬರಿಗೂನು ಸೈತಾನನಿಂದ ತಿಳಿದಿ ಬಲಹೀನತೆಯಿಂದ ಮಾಡದಂತ ಒಂದು ಪಾಪಗಳನ್ನ ಅದರಿಂದ ಅವರ ಒಂದು ಅದರಿಂದ ಬೇರ್ಪಡಿಸಿ ಸತ್ಯದ ಮಾರ್ಗದಲ್ಲಿ ಅವರಾಗವ್ರೆ ನಡೆಯುವಂತ ಒಂದು ವಿವೇಕ ಪೂರ್ವಕವಾದಂತ ಒಂದು ಆಲೋಚನೆ ಮತ್ತು ಶಕ್ತಿ ಸಾಮರ್ಥ್ಯನ ಅವ್ರಿಗೆ ಒಂದೋ ರೀತಿಯಲ್ಲಿ ಆ ಒಂದು ಸಾವಿರ ವರ್ಷಗಳ ಕಾಲ ಈ ಒಂದು ಕರ್ತವ್ಯ ನಡೆಯುತ್ತೆ ಆದ್ಮೇಲೆ ಈ ಒಂದು ಕಾಲದಲ್ಲಿ ಈ ಒಂದು ವಿಂಗಡಾನೆ ಅಂತ ಅನ್ಬಿಟ್ಟು ಇಲ್ಲೊಂದು ಪದನ ಉಪಯೋಗಿಸ್ತಾರೆ ಯಾವ ರೀತಿ ಇದು ವಿಂಗಡಣೆ ಮಾಡ್ತಾರೆ ಅಂತ ನಾವ್ ನೋಡ್ಬೇಕಾದ್ರೆ ಈ ಸಾವಿರ ವರ್ಷದ ಅಂತ್ಯಮ ಭಾಗದಲ್ಲಿ ಈ ಒಂದು ಸೈತಾನನೇ ಇಲ್ದಿರುವಂತ ಒಂದು ಸಾವಿರ ವರ್ಷ ಅಂತ್ಯ ಭಾಗದಲ್ಲಿ ಮತ್ತೆ ಸೈತಾನನ ಬಿಡುಗಡೆ ಮಾಡ್ತಾರಂತೆ ಬಿಡುಗಡೆ ಮಾಡದ ನಂತರನೇ ಅಲ್ಲಿ ಆಗುವಂತ ಸಂಗತಿ ಏನು ಅಂತ ನಾವು ನೋಡ್ಬೇಕಾದ್ರೆ ಟೆಕ್ಸ್ಟ್ ಅಂದ್ರೆ ಆ ಪರಿಶೋಧನೆ ಶೋಧನೆ ಆ ಒಂದು ಸಂದರ್ಭದಲ್ಲಿ ಬಿದ್ದೋಗುವಂತ ಅನೇಕ ಜನರುಗಳನ್ನ ದೇವ್ರ ಯಾವುದೇ ಒಂದು ರೀತಿಯಲ್ಲಿ ಉಪಯೋಗಿಸುವಂತ ಒಂದು ಸಂಗತಿ ಇರೋದಿಲ್ಲ ಅವ್ರನ್ನ ಕಂಪ್ಲೀಟ್ ಕೊಲಾಪ್ಸ್ ಮಾಡ್ಬಿಡ್ತಾರೆ ಆದ್ರೆ ಒಳ್ಳೆ ರೀತಿ ಒಳ್ಳೆ ಫಲಗಳನ್ನ ಕೊಡುವಂತ ಸದಸ್ಯರುಗಳನ್ನ ಅವ್ರನ್ನ ಇನ್ನು ಮುಂದೆ ಯುಗದಲ್ಲಿ ಇನ್ನು ಮುಂಬರುವಂತ ಒಂದು ಯುಗಗಳಲ್ಲಿ ಅವರು ನೆಲೆ ಊರಿ ಇರೋದಕ್ಕೆ ದೇವರ ಅನುಗ್ರಹನ ದಯವಿ ಪಾಲಿಸ್ತಾರೆ ಅನ್ನೋದನ್ನೇ ಈ ಒಂದು ವಿಚಾರದ ನಮ್ಗೆ ಸಂಪೂರ್ಣವಾದಂತ ಮಾಹಿತಿನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಆ ಒಂದು ಸಾಮಾನ್ಯ ಜನರ ಒಂದು ಹೃದಯ ಯಾವ ರೀತಿ ಕಠಿಣವಾದಂತ ರೀತಿಯಲ್ಲಿ ಈಗ ಆಗಿದೆಯೋ ಆದ್ರೆ ಸಾವಿರ ಅದೇ ರೀತಿಯಾಗಿರುತ್ತಾ ಅಂತಂದ್ರೆ ಇಲ್ಲ ಆತ್ಮೀಯರೇ ಕೆಲವೊಂದು ಬದಲಾವಣೆಗಳಾಗತ್ತೆ ಅನ್ನೋ ಒಂದು ವಿಚಾರನ ನೆಕ್ಸ್ಟ್ ಪ್ಯಾರಾದಲ್ಲಿ ನಾವು ನೋಡೋಣ ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ಓದಿ ಸಿಸ್ಟರ್ ಸೌಜನ್ಯವಿಲ್ಲದ ಕಠಿಣ ಹೃದಯಗಳಿಗೆ ಹೇಳಲಾದ ಇಂಪಾದ ಮಾತುಗಳು ಕರ್ತನಿಂದ ವಾಕ್ಯೋಪದೇಶವು ಕೊಡಲ್ಪಡಲಿಲ್ಲವಾದರೂ ಅದು ಆ ಒಂದು ಭವ್ಯವಾದ ಪಠ್ಯಭಾಗದ ಆಧಾರದ ಮೇಲೆ ಆಡಿದ ಮಾತುಗಳಾಗಿ ಅತ್ಯುತ್ತಮವಾಗಿತ್ತೆಂಬುದು ಪ್ರಶ್ನಾತೀತವಾದದ್ದು ಆ ವಾಕ್ಯ ವಿವರಣೆಯು ಹೇಳುವುದು ಅಲ್ಲಿ ಕೂಡಿ ಬಂದಿದ್ದವರೆಲ್ಲರೂ ಆತನ ಬಾಯಿಂದ ಬಂದ ಇಂಪಾದ ಮಾತುಗಳಿಗೆ ಅಂದರೆ ಅನುಗ್ರಹ ಪೂರ್ವಕವಾಗಿಯೂ ಆಶೀರ್ವಾದಕರವಾಗಿಯೂ ಸಾಂತ್ವನದಾಯಕವಾಗಿಯೂ ಸಮಾಧಾನಕರವೂ ಆದ ಮಾತುಗಳಿಗೆ ಅವರು ಸಾಕ್ಷಿಯಾಗಿದ್ದಾರೆಂಬುದು ಕರ್ತನು ತನ್ನ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯದಲ್ಲಿ ತಾನು ನೆರವೇರಿಸುವ ವಿಮೋಚನಾ ಕಾರ್ಯದ ಮೂಲಕವಾಗಿ ಲೋಕಕ್ಕೆ ಉಂಟಾಗಲಿರುವ ಆಶೀರ್ವಾದಗಳನ್ನು ಎಷ್ಟರ ಮಟ್ಟಿಗೆ ವರ್ಣಿಸಿ ಹೇಳಿದ್ದಾನೆಂಬುದು ನಮಗೆ ತಿಳಿದಿಲ್ಲ ಆತನ ಹಿಂದಿನ ನೆರೆಹೊರೆಯವರು ಮತ್ತು ಸ್ನೇಹಿತರು ಆತನ ವಿಷಯವಾಗಿ ಉನ್ನತವಾದ ರೀತಿಯಲ್ಲಿ ಆಲೋಚಿಸತೊಡಗಿದರು ಹಾಗೂ ಪ್ರವಾದಿಗೆ ಸ್ವಂತ ನಾಡಲ್ಲಿ ಸ್ವಜನರ ನಡುವೆ ಮರ್ಯಾದೆ ಇಲ್ಲವೆಂಬ ಗಾದೆಯು ನಿಜವಲ್ಲವೆಂಬುದು ಸ್ಪಷ್ಟವಾಗಿ ತೋರಿಬರುವುದರಲ್ಲಿತ್ತು ಆತನ ಸ್ವಂತ ಊರಿನವರು ಆತನು ನಿಜವಾಗಿಯೂ ಒಬ್ಬ ಮಹಾಪ್ರವಾದಿ ಎಂದು ಆತನನ್ನು ಅಂಗೀಕರಿಸಿ ಆತನಲ್ಲಿ ಸಂತೋಷಿಸಿ ಆತನು ತಮ್ಮ ಊರಿನವರನಾಗಿರುವ ಕಾರಣ ನಜರೇತಿನ ಏಸುವೆಂದು ಆತನ ವಿಷಯವಾಗಿ ಹೆಮ್ಮೆ ಪಡುವುದರಲ್ಲಿದ್ದರು ಎಂಬುದು ಸಹ ಸ್ಪಷ್ಟವಾಗಿತ್ತು ಈ ಒಂದು ಸಂಗತಿನ ನಾವು ತುಂಬಾ ಸುಲಭವಾಗಿ ನಾವು ತಿಳ್ಕೊಬಹುದು ನೋಡಿ ಆತ್ಮೀಯರೆ ಏಸು ಹೆಸರು ಈ ಒಂದು ಸಾ ಭೂಲೋಕದಲ್ಲಿ ಇದ್ದಾಗ ಅವ್ರು ಮಾಡುತ್ತಿದ್ದಂತ ಒಂದು ಶೈಲಿ ಅವರು ಮಾತಾಡ್ತಿದ್ದಂತ ಒಂದು ವಿಭಿನ್ನವಾದಂತ ಒಂದು ರೀತಿ ಆ ಕೇಳುವಂತ ಎಲ್ಲ ಸಹೋದರಿಗಳಿಗೆ ಸೋದರಿಯರಿಗೆ ಇಂಪಾಗಿತ್ತಂತೆ ಅವರ ಮಾತುಗಳಲ್ಲಿ ಇದ್ದಂತ ಒಂದು ಶಕ್ತಿ ಸಾಮರ್ಥ್ಯ ಅವ್ರನ್ನ ಒಂದು ಪ್ರೋತ್ಸಾಹ ಕೊಡೋದು ಆಶೀರ್ವಾದ ಕೊಡದು ಸ್ವಾತಂತ್ರ್ಯ ದಾಯಕವಾಗಿ ಬದುಕುವಂತ ಒಂದು ಶಕ್ತಿ ಸಾಮರ್ಥ್ಯನ ದಯಪಾಲಿಸೋದು ಸಮಾಧಾನಕರವಾದಂತ ಮಾತುಗಳಿಂದ ಅವರ ಒಂದು ಸಾಕ್ಷಿನ ಬದಲಾವಣೆ ಮಾಡುವಂತ ಒಂದು ಹಲವಾರು ವಿಚಾರಗಳು ಆ ಒಂದು ಮಾತಿನಲ್ಲಿ ಯೇಸು ಕ್ರಸ್ರು ಉಪಯೋಗಿಸುವಂತ ಒಂದು ಪದಗಳಲ್ಲಿ ಉಲ್ಲೇಖ ಮಾಡಿ ಹೇಳ್ತಿದ್ರಂತೆ ಆತ್ಮೀರೆ ಆದ್ರಿಂದ ಪ್ರತಿಯೊಬ್ರು ಕೂಡ ನಾವು ಗಮನಿಸಬಹುದು ಆ ಏಸು ಕ್ರಿಸ್ತರ ಒಂದು ಮಾತಿನ ಶೈಲಿಯಲ್ಲಿ ಅನೇಕ ಜನರು ಆತನ ಹಿಂದೆ ಬಂದು ಹಿಂಬಾಲಿಸ್ಕೊಂಡೇ ಬರ್ತಾನೆ ಇದ್ರು ಎಲ್ಲಿವರೆಗೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಭುರಾತ್ರಿ ಭೋಜನದವರೆಗೂ ಕೂಡ ಆ ಏಸು ಕ್ರಿಸ್ತರ ಒಂದು ಮಾತಿನ ಒಂದು ಶಕ್ತಿ ಸಾಮರ್ಥ್ಯನ ಅರ್ಥಂತ ಅನೇಕ ಸೋದರ ಸೋದರಿಯರೆಲ್ಲರೂ ಕೂಡ ಅವ್ರ ಹಿಂದೆನೆ ಬಂದ್ರು ಯಾವಾಗ ಒಂದು ಒಂದು ಪ್ರಭುರಾತ್ರಿ ಭೋಜನದಲ್ಲಿ ಈ ಒಂದು ಮಾಂಸ ಈ ಒಂದು ರೊಟ್ಟಿ ಬಗ್ಗೆ ಹೇಳಿದಾಗ ಅನೇಕರು ಹಿಂಜಾರ್ ಹೋಗ್ಬಿಡ್ತಾರೆ ಅತ್ ಆದ್ರೆ ನಾವು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಳ್ಳೋ ಅಂತ ಒಂದು ಸಂಗತಿ ಏನಂತ ಅಂದ್ರೆ ಯೇಸು ಕ್ರಿಸ್ತರು ಪುಲೋಗದಲ್ಲಿ ಇದ್ದಾಗ್ಲೇನೆ ಇಷ್ಟೆಲ್ಲಾ ಆ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಅಂದ್ರೆ ಅನೇಕ ಶಕ್ತಿ ಸಾಮರ್ಥ್ಯಗಳನ್ನ ಉಪಯೋಗಿಸ್ದೇ ಮನುಷ್ಯನಾಗ್ ಇದ್ಕೊಂಡೇನೆ ಮನುಷ್ಯನಿಗೆ ಸಾಮಾನ್ಯವಾದಂತ ಮನುಷ್ಯನ ಹೃದಯದಲ್ಲಿ ಇದ್ದಂತ ಒಂದು ಆಲೋಚನೆಗಳನ್ನ ಬರೆತವಾಗಿ ಈ ಅಷ್ಟೆಲ್ಲ ಕೆಲಸ ಮಾಡಿರುವಂತ ಯೇಸು ಕ್ರಿಸ್ತರು ಇನ್ನು ಈಗ ಅಮರತ್ವ ಪದವಿನ ಹೊಂದಿರುವಂತ ಯೇಸು ಕ್ರಿಸ್ತರು ಖಂಡಿತವಾಗ್ಲು ಅತ್ಯುನ್ನತವಾದಂತ ಒಂದು ಒಳ್ಳೆ ಕೆಲ್ಸಗಳನ್ನ ಸಾವಿರ ವರ್ಷದಲ್ಲಿ ವಿಶೇಷವಾದಂತ ರೀತಿಯಲ್ಲಿ ನಡೆಸ್ತಾರೆ ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಅವರು ಅಲ್ದಂತೇನೆ ಆತ್ಮೀರೆ ಆ ಒಂದು ಚಿಕ್ಕ ಹಿಂಡು ಕೂಡ ಏನ್ ಮಾಡುತ್ತೆ ಅಂತಂದ್ರೆ ಇಡೀ ಲೋಕಕ್ಕೆ ಬೇಕಾದಂತ ಒಂದು ಆ ಒಳ್ಳೆ ಸೌಮ್ಯ ಮನೋಭಾವದ ಹೃದಯನ ಪಡ್ಕೊಳ್ಳುವಂತೆ ಮತ್ತೆ ಅದನ್ನ ಹೊಂದ್ಕೊಳ್ಳುವಂತ ವಿಶೇಷವಾದಂತ ಒಂದು ರೀತಿಯ ಸಹಾಯನೂ ಕೂಡ ಮಾಡ್ತಾರಂತೆ ಆತ್ಮೀಯರೇ ಯಾಕೆ ಇವೆಲ್ಲ ಒಂದು ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತರನು ಕೂಡ ಅವರು ಪುಲೋಕ್ದಲ್ಲಿದ್ದಾಗ ಅವರು ಒಳ್ಳೆ ಶ್ರೇಷ್ಠ ಪ್ರ ಪ್ರವಾದಿ ಅವರು ಉನ್ನತವಾದಂತ ರೀತಿಯಲ್ಲಿ ಇದ್ದಂತವ್ರು ಅಂತ ಅನ್ಬಿಟ್ಟು ಅನೇಕ ಜನರು ಅವ್ರನ್ನ ಗುರುತಿ ಹಿಡಿತಾ ಇದ್ರು ಅದನ್ನ ನೋಡಿ ಯೇಸು ಕ್ರಿಸ್ತರನ್ನು ಕೂಡ ತುಂಬಾ ಖುಷಿ ಪಡ್ತಾ ಇದ್ರು ಅಂತ ಅನ್ಬಿಟ್ನ ಈ ಒಂದು ವಿಚಾರದಲ್ಲಿ ಹೇಳ್ತಾ ಇದಾರೆ ಯಾಕಿದು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೆ ಇಲ್ಲಿ ಕೊಟ್ಟಂತ ಒಂದು ಸಾಕ್ಷಿಗಳು ಏನಾಗುತ್ತೆ ಅಂತಂದ್ರೆ ಸಾವಿರ ವರ್ಷದಲ್ಲಿ ಪ್ರಬಲವಾಗಿ ನಡೆಯುತ್ತೆ ಅದು ಎಂತ ಪ್ರಬಲವಾಗಿರುತ್ತೆ ಅಂತಂದ್ರೆ ಈಗ ಬೆಳ್ಳೆಣಿಕೆ ಜನ ಕೇಳಿರ್ಬೋದು ಯೇಸು ಕ್ರಿಸ್ತರ ಒಂದು ಆ ಒಂದು ಮಾತುಗಳು ಅವರ ಒಂದು ನಯ ನುಡಿ ಅವರ ಒಂದು ಕರ್ತವ್ಯಗಳನ್ನೆಲ್ಲನೇ ಆದ್ರೆ ಸಾವಿರ ವರ್ಷದಲ್ಲಿ ಇಡೀ ಜನಾಂಗವೇ ನೋಡುವಂತ ಒಂದು ವಿಶೇಷವಾದಂತ ಭಾಗ್ಯ ಸೌಭಾಗ್ಯನ ಏರ್ಪಾಟ್ ಮಾಡಿರ್ತಾರೆ ಈ ಒಂದು ವಿಚಾರ ತುಂಬಾ ಹೆಮ್ಮೆ ಪಡುವಂತ ಒಂದು ಸಂಗತಿನೇ ಹೌದು ನೆಕ್ಸ್ಟ್ ಒಂದು ಪ್ಯಾರಾನ ನಾವು ನೋಡುವಂತ ಆಗಿರೋಣ ನೆಕ್ಸ್ಟ್ ಪ್ಯಾರಾ ಮ್ಯಾಗಿ ಸಿಸ್ಟರ್ ಓದ್ತೀರಾ ಆದರೆ ಆತನ ವಿಜಯವಾಗಿ ಅವರು ಮಾಡಿದ ಪ್ರಶಂಸೆಯು ಎಷ್ಟು ಶೈಕ್ಷಣಿಕ ಕ್ಷಣಿಕ ಎಷ್ಟು ಬೇಗನೆ ಅವರ ಸಹಜವಾದ ಮನಸ್ಸು ಹಾಗೂ ಮೊಂಡಾಲೋಚನೆಗಳು ಎಲ್ಲವನ್ನೂ ತಲೆ ಕೆಳಗೆ ಮಾಡಿತ್ತು ಮತ್ತು ಆತನನ್ನು ಹೊಗಳಿದ್ದ ಅವರು ವೈರಿಗಳಾಗಿ ಆತನನ್ನು ಹಗೆ ಮಾಡಿ ಪ್ರಾಣ ತೆಗೆಯಲು ನೋಡುವವರಾದರು ನಾವು ತಿಳಿದಿರುವ ಹಾಗೆ ಈತನು ಯೋಸೆಫನ ಮಗನಲ್ಲವೇ ಎಂದು ಹೇಳಲಾರಂಭಿಸಿದರು ಅನಂತರ ಅವರು ಯೇಸುವಿನ ಮೂಲಕ ಹೃದಯದಲ್ಲಿಯೂ ಮತ್ತು ಹತ್ತಿರದ ಊರಾದ ಕಫೆನೋಮಿಯಲ್ಲಿಯೂ ನಡೆದ ಮಹಾ ಅದ್ಭುತ ಕಾರ್ಯಗಳ ವಿಷಯವಾಗಿ ಕೇಳಲಾಗಿ ಈತನು ತಮ್ಮ ಮಧ್ಯದಲ್ಲಿ ಯಾವ ಮಹತ್ ಕಾರ್ಯವನ್ನು ಮಾಡುವನೋ ಎಂದು ಆಶ್ಚರ್ಯಪಡುವುದಕ್ಕೆ ತೊಡಗಿದರು ಅವರ ಆಲೋಚನೆಗಳನ್ನು ವ್ಯಾಖ್ಯಾನ ಮಾಡಿ ನಮ್ಮ ಕರ್ತನು ಹೇಳಿದ್ದು ನೀವಂತೂ ವೈದನೆ ನಿನ್ನನ್ನೇ ವಾಸಿ ಮಾಡುಕೋ ಎಂಬ ಗಾದೆಯನ್ನು ನನಗೆ ಹೇಳಿ ಕೆಫೆನೋಮಿನಲ್ಲಿ ಎಂತೆಂಥ ಕಾರ್ಯಗಳು ನಡೆದಿವೆಂದು ನಾವು ಕೇಳಿದ್ದೇವೆ ಅಂತವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹದರರೇ ಮೇಲ್ಕಂಡ ವಿಚಾರಗಳನ್ನ ನಾವು ಗಮನಿಸಿದ ರೀತಿಯಲ್ಲೇನೆ ಇಲ್ಲೂ ಕೂಡ ಯಾವ ಒಂದು ಸಂಗತಿನ ನಮ್ಗೆ ತುಂಬಾ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಯೇಸು ಕ್ರಿಸ್ತರ ಒಂದು ಶೈಲಿಯ ಒಂದು ಭಾಷೆ ಅವರು ಮಾತಾಡ್ತಿದ್ದಂತ ಒಂದು ಪ್ರೀತಿಯ ಒಂದು ಸಂದೇಶಗಳು ಅಲ್ಲಿಂದ ಜನರುಗಳು ತುಂಬಾ ಕೇಳಿ ತುಂಬಾ ಮೈಮಾರ್ತೆ ಉಂಟು ಹೋಗ್ತಾ ಇದಾರೆ ಮೈ ಮರೆತು ಹೋಗಿ ಏನಾಗ್ತಾ ಇದ್ರು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ಓ ಇವನು ಯೂಸೆ ಯೋಸೇಫನ ಮಗನು ಮರಿಳ ಮಗನು ಎಷ್ಟು ಒಳ್ಳೆ ಪಾಠಗಳನ್ನ ತೊಗೊತಾ ಇದಾರೆ ಓ ಒಳ್ಳೆ ರೀತಿಯಲ್ಲಿ ಪಾಠ ಎಲ್ಲಾ ರೀತಿಯಲ್ಲಿ ಹೇಳ್ತಾ ಇದಾರಲ್ಲ ಪ್ರವಾದಿ ರೀತಿಯಲ್ಲಿ ಅಂತ ಅಂದ್ಬಿಟ್ಟು ತುಂಬಾ ಜನರು ಖುಷಿ ಪಟ್ರು ಆದ್ರೆ ಅವರಲ್ಲಿದ್ದಂತ ಒಳ ಮನಸ್ ಏನಾಗೋಗುತ್ತೆ ಅಂತಂದ್ರೆ ಈ ಒಂದು ವಿಚಾರಗಳನ್ನ ಕೇಳ್ತಾ ಕೇಳ್ತಾ ಏನಾಗೋಗುತ್ತೆ ಅಂದ್ರೆ ವೈರತ್ವನ ತುಂಬ್ಕೊ ಬಿಡುತ್ತೆ ವೈರತ್ವ ತುಂಬಿಕೊಂಡು ಯೇಸು ಕ್ರಿಸ್ತರನ್ನ ಸಾಯಿಸೋ ಒಂದು ಹಂತದವರ್ಗುನು ಕೂಡ ಅವ್ರು ಹೋಗಿದ್ದಾರೆ ಅಂತ ಅನ್ಬಿಟ್ಟು ನಮ್ಗೆ ಸತ್ಯವೇದನೆ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದೆ ಆತ್ಮೀಯರೇ ಅದೇ ರೀತಿಯಾಗಿ ಆತ್ಮೀಯರೇ ಸಾವಿರ ವರ್ಷದಲ್ಲೂ ಕೂಡ ಈ ಒಂದು ಪ್ರೋಸೆಸ್ನೆಸ್ ಅಂದ್ರೆ ಈ ಒಂದು ಸಂಗತಿ ನಡೆಯಕ್ಕೆ ಸಾಧ್ಯ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಅಂದ್ರೆ ಸಾವಿರದ ವರ್ಷದ ಅಂತ್ಯದವರ್ಗು ಕೂಡ ಏಸು ಕ್ರಿಸ್ತರ ಒಂದು ಮಹಾ ಅದ್ಭುತ ಕಾರ್ಯಗಳಿದೆಯಲ್ಲ ಆ ಒಂದು ವಿಶೇಷವಾದಂತ ರೀತಿಯಲ್ಲಿ ಪ್ರತಿಯೊಬ್ಬನ್ಗು ಕೂಡ ಆ ಸುವಾರ್ಥೆ ಅಂದ್ರೆ ಶುಭ ವರ್ತಮಾನನ ತಿಳಿಸೋ ಒಂದು ಸಂಗತಿನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸೇ ತಿಳಿಸ್ತಾರಂತೆ ಅದು ಅಲ್ದಂತಾನೆ ಈ ಒಂದು ವಿಚಾರನ ಅವರು ಕೆಪೇರು ನೋವಲ್ಲೂ ಮಾಡಿರುವಂತ ಅದ್ಭುತ ಕಾರ್ಯಗಳು ಮಹೋನ್ನತವಾದಂತ ಕಾರ್ಯಗಳೆಲ್ಲ ಇದೆಯಲ್ಲ ಇದನ್ನೆಲ್ಲ ನೋಡಿ ಅನೇಕರು ಆ ಒಂದು ಭೂಲೋಕದಲ್ಲಿ ಇದ್ದಾಗ್ಲೇ ಅಷ್ಟೆಲ್ಲಾ ಸಂತೋಷ ಪಟ್ಟವರು ಇನ್ನು ಸಾವಿರ ವರ್ಷದಲ್ಲಿ ಇನ್ನೂ ಹೆಚ್ಚಾದಂತ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾ ಇದ್ರ ಇದ್ರಲ್ಲಿ ಇನ್ನೊಂದು ಗಾದೆ ಮಾತನ್ನು ಕೂಡ ಹೇಳ್ತಾ ಇದ್ರೆ ನಿನ್ನಂತೂ ವೈದ್ಯನೇ ನಿನ್ನನ್ನೇ ನೀನೇ ವಾಸೆ ಮಾಡ್ಕೋ ಅಂತ ಅನ್ನೋ ತರ ಆ ಒಂದು ಆ ನಗು ಬರುವಂತ ಒಂದು ಗಾದೆನ ಕೂಡ ಇಲ್ಲಿ ಸ್ಪಷ್ಟವಾಗಿ ನಿಜಾನೇ ಅನ್ನೋ ತರ ಯೇಸು ಕರ್ಸನ್ ಲೈಫ್ ಅಲ್ಲೂ ಕೂಡ ಅವರು ಭೂಲೋಕದಲ್ಲಿ ಇದ್ದಾಗ ನ ಅನುಭವಿಸಿದ್ದಾರೆ ಯಾಕೆ ಅಂದ್ರೆ ಕೆಪೆರು ನೋಮನಲ್ಲಿದ್ದಂತ ಅನೇಕ ಮಂದಿ ಏನ್ ಮಾಡಿದ್ರು ಅಂದ್ರೆ ಯುದಾಯದಲ್ಲಿದ್ದವರು ಇದ್ದವರು ನೋಮ ನಲ್ಲಿ ಇದ್ದಂತ ಅನೇಕ ಮಂದಿ ಆ ಈಗ ನೀವೇ ಇಷ್ಟೆಲ್ಲಾ ಕಷ್ಟ ಅನುಭವಿಸ್ತಾ ಇದೀರಲ್ಲ ನೀವೇ ಶಿಲ್ಬೆ ಕೆಳಗಿಳಿದು ಬಂದು ಎಲ್ಲ ರೀತಿಯಲ್ಲೂ ಚಮತ್ಕಾರನ್ನ ಮಾಡಿ ಅದ್ಭುತಗಳನ್ನ ಮಾಡಿ ಅನ್ನೋ ರೀತಿಯಲ್ಲೂ ಕೂಡ ಅವ್ರ ಶಿಲ್ಬೆ ಮೇಲೆ ಇದ್ದಾಗ್ಲೂ ಮಾತಾಡಿರುವಂತ ಒಂದು ಸಂಗತಿನ ನಾವೆಲ್ಲ ನೋಡಿದಿವಿ ಇದೆಲ್ಲ ನಡೆಯುವಂತ ಒಂದು ಸಂಗತಿನೆಲ್ಲ ಅಂದ್ರೆ ಇಲ್ಲ ಪ್ರಿಯರ ಯೇಸು ಕ್ರಿಸ್ತರು ಬಂದಂತ ಉದ್ದೇಶನೇ ಬೇರೆ ಅಲ್ಲಿ ಜನರು ಮಾಡ್ತಾಡಿರುವಂತ ಒಂದು ಉದ್ದೇಶನೇ ಬೇರೆ ಆಗಿತ್ತು ಅದಕ್ಕೆಲ್ಲ ಯೇಸು ಕ್ರಿಸ್ತರು ತಲೆನೇ ಕೆಡಿಸ್ಕೊಳ್ತಂತಾರೆ ಅವರ ಒಂದು ಕರ್ತವ್ಯ ಏನಿತ್ತು ಅದನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದಾರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಕೂಡ ಗ್ರಹಿಸ್ಕೋ ಇನ್ನೊಂದು ನೆಕ್ಸ್ಟ್ ಪ್ಯಾರ ನಾವು ಓದುವಂತವರಾಗಿರೋಣ ನೆಕ್ಸ್ಟ್ ಪ್ಯಾರ ನಮ್ಮ ಕರ್ತನು ನಜರೇತಿನಲ್ಲಿ ಅದ್ಭುತಗಳನ್ನು ಏಕೆ ಮಾಡಲಿಲ್ಲವೆಂಬುದನ್ನು ನಮಗೆ ತಿಳಿದು ಬಂದಿಲ್ಲ ಆದಾಗ್ಯೂ ನಾವು ಊಹಿಸಬಹುದೇನೆಂದರೆ ಅದು ಆತನ ಸ್ವಂತ ಊರಾಗಿರಲಾಗಿ ಅಲ್ಲಿ ಆತನು ಚಿರಪರಿಚಿತನಾಗಿದ್ದನು ಮತ್ತು ನಿಸ್ಸಂದೇಹವಾಗಿ ಆತನು ಹಿಂದೆ ಸಭಾ ಮಂದಿರದಲ್ಲಿ ಓದುತ್ತಿದ್ದರಿಂದ ಜನರು ಸರಿಯಾದ ಮನೋಭಾವದಿಂದ ಶುಭವ ಶುಭವಾರ್ತೆಯನ್ನು ಅದ್ಭುತಗಳ ಸಾಕ್ಷಾಧಾರವಿಲ್ಲದೆಯೇ ಅಂಗೀಕರಿಸಲು ಸಿದ್ಧ ಸಿದ್ಧರಿರಬೇಕಿತ್ತು ಆದರೆ ಬೇರೆ ಊರುಗಳಲ್ಲಿ ಕರ್ತನ ಪರಿಚಯವಿರಲಿಲ್ಲದಿರಲಾಗಿ ಅದ್ಭುತಗಳು ಆತನಿಗೆ ಹೆಚ್ಚು ಕಡಿಮೆ ರುಜುವಾತುಗಳಾಗಿ ಬೇಕಾಗುವ ಅಗತ್ಯವಿತ್ತು ವೈಯಕ್ತಿಕವಾಗಿ ಆತನ ಪರಿಚಯವಿಲ್ಲದೆಯೇ ಅಥವಾ ಅದ್ಭುತಗಳ ಸಾಕ್ಷ್ಯಾಧಾರವಿಲ್ಲದೆಯೇ ಆತನನ್ನು ಸೇರಿಸಿಕೊಂಡ್ ಸೇರಿಸಿಕೊಂಡು ಆತನ ಬೋಧನೆಗಳನ್ನು ಅಂಗೀಕರಿಸುವುದನ್ನು ಯಾರು ನಿರೀಕ್ಷಿಸಲಾಗದು ಇಲ್ಲಿ ಆ ಆಲೋಚನೆಗೆ ಬರುವ ವಿಷಯವೆಂದರೆ ನಮ್ಮ ಕರ್ತನ್ನು ಮಾಡಿದ ಅದ್ಭುತಗಳು ಕಿಟ್ಟು ಹೋದುದನ್ನು ಸರಿಪಡಿಸುವ ಕಾರ್ಯಗಳ ಆಶೀರ್ವಾದಗಳಾಗಿರುವ ಉದ್ದೇಶಕ್ಕಾಗಿರಲಿಲ್ಲ ಯಾಕೆಂದರೆ ಕೆಟ್ಟು ಹೋದದ್ದನ್ನು ಸರಿಪಡಿಸುವ ಕಾಲಗಳು ಬಂದಿರಲಿಲ್ಲ ನಡೆಸಿದ ಅದ್ಭುತಗಳು ಕೇವಲ ನಮ್ಮ ಕರ್ತನ ಬೋಧನೆಗಳಿಗೆ ಸಾಕ್ಷಿಯಾಗಿ ದೃಢೀಕರಿಸಿ ರುಜುವಾತು ಮಾಡಿ ಸಮರ್ ಸಮರ್ಥಿಸುವುದಕ್ಕಾಗಿದ್ದವು ಎರಡನೆಯದಾಗಿ ನಜರೇತಿನ ಜನರು ಅದ್ಭುತಗಳನ್ನು ಬಯಸಬಾರದಿತ್ತು ಯೇಸುವಿನೊಡನೆ ಇದ್ದ ಪರಿಚಯವೇ ಅವರಿಗೆ ಸಾಕ್ಷಿಯಾಗಿರಲಾಗಿ ಇದಕ್ಕೆ ಬದಲಾಗಿ ಬೇರೆ ಅದ್ಭುತಗಳು ಅಗತ್ಯವಿರಲಿಲ್ಲ ಥ್ಯಾಂಕ್ ಯು ಸಿಸ್ಟರ್ ಕಾಣ್ಬೇಡ ಸರ್ ಪ್ರಿಯ ಸಹದರ ಮತ್ತು ಸೋದರರೆ ಇಲ್ಲೂ ಕೂಡ ಒಂದು ವಿಶೇಷವಾದಂತ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಯಾಕೆ ಯೇಸು ಕ್ರಿಸ್ತರು ಅವರ ಒಂದು ಸ್ವಂತ ಊರನಲ್ಲಿ ಅದ್ಭುತ ಮಾಡ್ದಿಲ್ಲ ಮತ್ತೆ ಬೇರೆ ಒಂದು ಊರುಗಳಲ್ಲೆಲ್ಲ ಅನೇಕ ಅದ್ಭುತಗಳನ್ನ ಮಾಡಿದ್ರು ಅಂತ ಅನ್ಬಿಟ್ಟು ನಮ್ಗೇನೋ ಪ್ರಶ್ನೆ ಇತ್ತು ಅಂತಂದ್ರೆ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೋದಿಕ್ಕೆ ಸುಲಭವಾದಂತ ಒಂದು ಮಾರ್ಗನೇ ಎಲ್ರು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೋಡಿ ಆತ್ಮೀಯರೇ ಏ ಸುಕ್ರಿಸ್ತರು ಸ್ವಂತ ದೇಶದಲ್ಲಿ ಅಂದ್ರೆ ಆ ನಜರೆತ್ತಿನಲ್ಲೇ ಯಾಕೆ ಅದ್ಭುತ ಮಾಡಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಅವ್ರ ನಡೆ ನುಡಿ ಕ್ರಿಯೆ ಮತ್ತೆ ಮತ್ತೊಬ್ಬರನ್ನ ಒಂದು ಸ್ಪಂದಿಸುವಂತ ಒಂದು ರೀತಿ ಇತ್ತಲ್ಲ ಅದನ್ನ ನೋಡದಂತ ಅನೇಕ ಮಂದಿಗೆನೆ ಆಲ್ರೆಡಿ ಅವರು ಚಿರಪರಿಚಯತೆ ಆಗ್ಬಿಟ್ಟಿದ್ರು ಇವರು ಖಂಡಿತವಾಗ್ಲು ದೇವರು ನೇಮಿಸಿರುವಂತ ಒಂದು ವ್ಯಕ್ತಿನೇ ದೇವರು ಒಂದು ಆಶೀರ್ವಾದ ಮಾಡಿರುವಂತ ಒಂದು ಆಶೀರ್ವಾದದ ರೀತಿಯಲ್ಲಿ ನಡ್ಕೊಂಡು ಬಂದಿರುವಂತ ಒಬ್ಬ ಮಗ ಆ ಅಂತ ಅನ್ಬಿಟ್ರು ಪ್ರತಿಯೊಬ್ಬರಿಗೂ ಕೂಡ ಚಿರ ಪರಿಚಯ ಇತ್ತು ಆತ್ಮೀಯರೇ ಆದ್ರಿಂದ ಅಲ್ಲಿ ಏನು ಅಷ್ಟ ಅದ್ಭುತಗಳನ್ನ ಯೇಸು ಖ್ರಸ್ರು ಮಾಡ್ಲಿಲ್ಲ ಅಲ್ಲಿದ್ದಂತ ಸಭಾ ಮಂದಿರಗಳಿಗೂ ಕೂಡ ಹೋಗಿ ಏನ್ ಮಾಡ್ತಿದ್ರು ಅಂತಂದ್ರೆ ಒಳ್ಳೆ ಒಳ್ಳೆ ಪಾಠಗಳನ್ನ ತೆಗಿಯೋದು ಒಳ್ಳೊಳ್ಳೆ ಅರ್ಥಭರಿತವಾದಂತ ಒಂದು ಸಂಗತಿಗಳನ್ನ ಹೇಳೋದು ಯೇಸು ಖ್ರಸ್ರು ಮಾಡ್ತಾ ಇದ್ರು ಅದೇ ಬೇರೆ ಒಂದು ಊರ್ಗ್ ಹೋದಾಗ ಅಲ್ಲಿದ್ದಂತ ಜನಗಳಿಗೆ ಏನ್ ಮಾಡಿದ್ರು ಅಂದ್ರೆ ಅಟ್ರಾಕ್ಷನ್ ಆಗೋದಕ್ಕೋಸ್ಕರ ಸೆಳೆಸ್ಕೊಳ್ಳೋದಕ್ಕೋಸ್ಕರ ಸೆರೆ ಅಂದ್ರೆ ತರ ಮ್ಯಾಗ್ನೆಟ್ ಹೇಗೆ ಕಬ್ಣನ ಸೆಳೆಯುತ್ತೋ ಆ ರೀತಿ ಸೆಳೆಸೋದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿರೋ ಜನಗಳನ್ನ ಕಾನ್ಶಿಯಸ್ ಅಂದ್ರೆ ಈ ಒಂದು ವಿಚಾರದಲ್ಲಿ ಅವರ ಒಂದು ಮನೋಜ್ಞಾನ ನನ್ನ ಮೇಲೆ ಬರ್ಲಿ ಅನ್ನೋದಕ್ಕೋಸ್ಕರ ಅದ್ಭುತಗಳನ್ನ ಮಾಡಿದ್ರು ಆತ್ಮೀಯರೇ. ಆ ಅದ್ಭುತಗಳೆಲ್ಲ ಏನಾಗಿತ್ತು ಅಂತಂದ್ರೆ ಕೆಟ್ಟೋಗಿರೋದನ್ನ ಸರಿಪಡಿಸ್ ಅಷ್ಟೇನೆ ಅದು ಏನ್ ಸಂಪೂರ್ಣವಾಗಿ ಸರಿಯಾಗಿ ಹೋಗ್ತಿತ್ತ ಅಂತಂದ್ರ ಇಲ್ಲ ಮತ್ತೆ ಅದೇನಾಗದು ಹೋಗ್ತಿತ್ತು ಏನು ಯೇಸು ಕ್ರೇಸ್ರು ಮಾಡದಂತ ಅದ್ಭುತಗಳಲ್ಲಿ ಆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಡಿಫಾಲ್ಟ್ ಆಗ್ಬಿಡ್ತಿತ್ತ ಅಂದ್ರೆ ಅದೆಲ್ಲಾ ಆತ್ಮೀಯರೇ ಅವರು ಮಾಡಿದಂತ ಒಂದು ಅದ್ಭುತ ದೇಹಗಳೆಲ್ಲ ಇದೆಯಲ್ಲ ಆ ಮತ್ತೆ ಕೈ ಬಂದಿರೋನ್ ಕೈ ಕೊಡೋದು ಕಣ್ಣಿಲ್ದಿರೋನ್ ಕಣ್ ಕೊಡೋದು ಅದಲ್ಲ ಏನಾಗತ್ತೆ ಅಂತಂದ್ರೆ ಮರಣ ಹೊಂದಾಗ ಅದೇನಾಗುತ್ತೆ ನಾಶ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟೆ ಅರ್ಥ ಇದು ಅದ್ರ ಬದಲು ಆ ಅದೇನ್ ಪವರ್ ಡೇ ಕಡಿಮೆ ಆಗ್ಬಿಡುತ್ತೆ ಅಂತ ಅಲ್ಲ ಆದ್ಮೇರೆ ಯೇಸು ಕ್ರಿಸ್ ಮಾಡಿರೋಂತ ಎಲ್ಲಾ ಅದ್ಭುತಗಳು ಪರ್ಫೆಕ್ಟ್ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಒಳ್ಳೆ ಸರ್ಜರಿ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ತರಾನೇ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಮಾಡ್ತಿದ್ದೆ ಯಾರು ಅಂತಂದ್ರೆ ಯೇಸು ಕ್ರಿಸ್ತರು ಅಷ್ಟು ಪರ್ಫೆಕ್ಟ್ ಆಗಿ ವೈದ್ಯನ ರೀತಿಯಲ್ಲಿ ಯೇಸು ಕ್ರಿಸ್ತರು ಅಲ್ ಅವ್ರಿಗೆಲ್ಲಾರ್ಗು ಕೂಡ ಅದ್ಭುತಗಳನ್ನ ಒಂದು ಒಂದು ವಿಸ್ಮಯಗಳನ್ನೆಲ್ಲ ಮಾಡಿದ್ರು ಆತ್ಮೀರ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಅವ್ರು ಹೇಳ್ಬೇಕಾಗಿರೋ ಒಂದು ಸಂಗತಿಗಳಿದೆಯಲ್ಲ ಶುಭ ವರ್ತಮಾನ ಇದೆಯಲ್ಲ ಆ ದೇವರ ಒಂದು ರಾಜ್ಯದ ಕುರಿತಾದಂತಹ ಹಲವಾರು ಪಾಠಗಳು ಪರಲೋಕ ರಾಜ್ಯ ಸಮೀಪವಾಯಿತು ಅನ್ನೋ ಹೇಳೋ ಒಂದು ಸಂಗತಿಗಳಿದೆಯಲ್ಲ ಅದನ್ನ ತಿಳಿಸೋದಕ್ಕೋಸ್ಕರ ಅದ್ಭುತಗಳನ್ನ ಮಾಡಿ ಅವರ ಒಂದು ಮನೋಜ್ಞಾನನ ಕಂಪ್ಲೀಟ್ ಆಗಿ ಅವರು ಅವ್ರ ಹತ್ರ ಸೆಳೆಸ್ಕೊಂಡು ಅವ್ರು ಹೇಳಿರೋಂತ ಒಂದು ಮಾತುಗಳನ್ನ ಆ ಒಂದು ಶೈಲಿಗಳನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಅಂಗೀಕಾರ ಮಾಡಿದ್ರು ಆತ್ಮೀಯರೇ ಇದನ್ನೇನೆ ನಜರೇತನಲ್ಲೂ ಮತ್ತೆ ಯುದಾಯದಲ್ಲೂ ಎಲ್ಲಾ ಕಡೆಯಲ್ಲೂ ಕೂಡ ಮಾಡಿಕೊಂಡು ಬರಲಿಲ್ಲ ಯಾಕೆ ಅಂತಂದ್ರೆ ಅವರು ಆ ಒಂದು ಊರಲ್ಲಿ ಅವರು ಆಲ್ರೆಡಿ ಅವ್ರ ಪರಿಚಯತೆ ಆಗಿರೋದ್ರಿಂದ ಅದ್ಭುತಗಳನ್ನ ಮಾಡಿಲ್ಲ ಬೇರೆ ಒಂದು ಊರಲ್ಲಿ ಅವ್ರ ಪರಿಚಯತ ಪರಿಚಯ ಆಗೋದಕ್ಕೋಸ್ಕರ ಅದ್ಭುತಗಳನ್ನ ಮಾಡಿ ಹೆಚ್ಚಾಗಿ ಅದ್ಭುತಗಳನ್ನೇ ಮಾಡ್ಕೊಂಡೇ ಇದ್ರು ಅಂತಲ್ಲ ಅವ್ರು ಹೆಚ್ಚಾಗಿ ಪರಲೋಕ ರಾಜ್ಯದ ಸಂಗತಿಗಳನ್ನೇ ತಿಳಿಸ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಬಂದ್ರು ಇನ್ನೊಂದು ನಾವು ಒಂದು ಆಂಗಲ್ ನಾವು ಥಿಂಕ್ ಮಾಡೋದೇ ಆದ್ರೆ ಖಂಡಿತವಾಗ್ಲು ಏಸು ಕ್ರಿಸ್ತರ ಒಂದು ಮನಸ್ಸು ಮನ ಮರಗುವಂತ ಒಂದು ಮನಸ್ಸಾಗಿತ್ತು ಆತ್ಮೀಯರೇ ಅವರು ದುಃಖಿತರ್ಗೆ ಮತ್ತೆ ಸಂತಸರರ್ಗೆ ಮತ್ತೆ ದಿಕ್ತೋಷದಿರೋ ಎಲ್ಲಾ ವ್ಯಕ್ತಿಗಳ್ನು ಕೂಡ ನೋಡಿದ ತಕ್ಷಣ ಅವ್ರು ಏನ್ ಮಾಡೋದು ಅಂದ್ರೆ ಮನ ಮರಗೋರು ಅವರು ಅವರ ಒಂದು ಜೀವನನ ಮತ್ತೆ ಕಟ್ಕೊಡ್ತಾ ಇದ್ರು ಆತ್ಮೀಯರೆ ಯಾಕೆ ಅಂತಂದ್ರೆ ಇಡೀ ಪ್ರಪಂಚನೇ ಸೃಷ್ಟಿ ಮಾಡಿರುವಂತಹ ಯೇಸು ಕ್ರಿಸ್ತರು ಅವರು ಹೆಚ್ಚಾಗಿ ಪ್ರೀತಿ ಮಾಡಿದೆ ಯಾರ ಅಂತ ನಾವ್ ನೋಡ್ಬೇಕಾದ್ರೆ ಮನುಷ್ಯರನ್ನ ತಂದೆ ದೇವರು ಫಸ್ಟ್ ಅದಾದ್ಮೇಲೆ ಅವರು ಈ ಒಂದು ಭೂಲೋಕದಲ್ಲಿ ಜೀವಿಸುವಂತ ಒಂದು ಮನುಷ್ಯರ ಒಂದು ಜನರನ್ನ ಒಂದು ಪ್ರೀತಿ ಮಾಡಿದ್ರು ಹೇಗೆ ಅಂತ ನಾವ್ ನೋಡ್ಬೇಕಾದ್ರೆ ಜ್ಞಾನ ಹೊಗ್ತಿ ಇಪ್ಪತ್ತನೇ ಅಧ್ಯಾಯ ಆರನೇ ವಚನದಲ್ಲೂ ಕೂಡ ನಾವ್ ನೋಡ್ತೀವಿ ಅದೇ ತರಾನೇ ಆ ಒಂದು ಪ್ರೀತಿ ಮಾಡಿದಂತ ಮನುಷ್ಯರ ಮೇಲೆ ಅವರು ಪಡ್ತಿರೋ ಒಂದು ಕಷ್ಟನ ನೋಡಕ್ ಆಗದೆ ಹೆಸಕ್ರ ಹೆಸರು ಏನ್ ಮಾಡೋದು ಅಂದ್ರೆ ಅವ್ರನ್ನ ಸೌಖ್ಯ ಮಾಡೋದು ಅವ್ರಿಗೆ ಮತ್ತೆ ಆ ಒಂದು ಒಳ್ಳೆ ಜೀವನನ ಕಡ ಕೊಡೋ ಅಂತದ್ದು ಅದನ್ನ ಮಾಡ್ಕೊಂಡು ಬಂದ್ರು ಆದ್ಮೇಲೆ ಈಗ ನಾವು ನೆಕ್ಸ್ಟ್ ಒಂದ್ ವಿಚಾರನ ನಾವ್ ತಿಳ್ಕೊಳಂತರಾಗಿರಲ್ಲ ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ ಶೋಭಾ ಸಿ ಸರ್ ಓದ್ತೀರಾ ಹಾ ಬ್ರದರ್ ಏಜ್ ನಂಬರ್ ನೂರಾ ಮೂವತ್ನಾಲ್ಕು ಫಸ್ಟ್ ಪ್ಯಾರ ಹಾ ಬ್ರದರ್ ನಿನ್ನ ಹೆಸರಿನ ಮೇಲೆ ನಾವು ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಮತ್ತಾಯ ಏಳು ಇಪ್ಪತ್ತೆರಡು ಇಪ್ಪತ್ಮೂರು ಈ ಸನ್ನಿವೇಶದಿಂದ ನಮ್ಮ ದಿನಕ್ಕೆ ಒಂದು ಪಾಠವನ್ನು ಕಂಡುಕೊಳ್ಳಬಹುದು ಈ ದಿನದಲ್ಲಿ ಕರ್ತನ ಜನರ ನಡುವೆ ಅದ್ಭುತಗಳು ಅಗತ್ಯವಿರುವುದಿಲ್ಲ ಹಾಗಾಗಿ ಅವುಗಳು ಇಲ್ಲವಾಗಿವೆ ಇದು ನಮ್ಮ ಕರ್ತನ ಶಕ್ತಿಯಲ್ಲಿ ಯಾವುದಾದರೂ ಕಡಿಮೆಯಿಲ್ಲ ಕಡಿಮೆಯಾಯಿರ್ ಯಾಯಿತೆಂದಲ್ಲ ಆದರೆ ಕೆಟ್ಟು ಹೋದದ್ದನ್ನು ಸರಿಪಡಿಸುವ ಕಾಲವು ಇನ್ನೂ ಬಂದಿರಲಿಲ್ಲ ಹಾಗೂ ಸುವಾರ್ತೆಯ ಸಂದೇಶವನ್ನು ಪರಿಚಯಿಸುವುದಕ್ಕಾಗಿ ಅದ್ಭುತಗಳನ್ನು ತೋರ್ಪಡಿಸುವ ಅಗತ್ಯ ಇನ್ನೂ ಇರುವುದಿಲ್ಲ ಹೀಗಿದ್ದರೂ ಈಗಿನ ಎಲ್ಲಾ ವಿಧವಾದ ವ್ಯಾಧಿಗಳನ್ನು ಗುಣಪಡಿಸಲು ದೇವರಿಗಿರುವ ಸಾಮರ್ಥ್ಯ ಬಗ್ಗೆ ಒಂದು ಕ್ಷಣವಾದರೂ ಸಂದೇಹ ಪಡೆದಿದ್ದರು ಈಗಿನ ಕಾಲದಲ್ಲಿ ನಡೆಯುತ್ತಿರುವ ಅದ್ಭುತವಾಗಿ ಗುಣಪಡಿಸುತ್ತಿರುವುದನ್ನು ಅದು ಮಾರ್ಮನರಿಂದಾಗಿರಲಿ ಅಥವಾ ಕ್ರೈಸ್ತ ವಿಜ್ಞಾನಿಗಳಿಂದಾಗಿರಲಿ ಕ್ರಿಶ್ಚಿಯನ್ ಸೈಂಟಿಸ್ಟ್ ಅಥವಾ ಆತ್ಮಿಕವಾದಿಗಳಿಂದಾಗಿರಲಿ ಅಥವಾ ಶ್ರೀ ಡೋವೆ ಮತ್ತು ಆತನ ಅನುಯಾಯಿಗಳಿಂದಾಗಿರಲಿ ಅಥವಾ ಇತರರಿಂದಾಗಲಿ ಅದನ್ನು ಸಂಶಯದಿಂದ ನೋಡುವ ಪ್ರವೃತ್ತಿಯುಳ್ಳವರಾಗಿದ್ದೇವೆ ಕೆಲವು ಮಹತ್ ಕಾರ್ಯಗಳನ್ನು ಮಾಡುವವರಿಗೆ ತಾನು ನಿಮ್ಮನ್ನು ನಂಬಿಗಸ್ಥರಾದ ನನ್ನ ಶಿಷ್ಯರೆಂದು ಮಾನ್ಯ ಮಾಡುವುದಿಲ್ಲ ಎಂದು ಹೇಳುವೆನೆಂದು ನಮ್ಮ ಕರ್ತನು ತಿಳಿಸಿರುವಂತೆ ನಾವು ಅದ್ಭುತಗಳ ನೋಡುವ ಪ್ರವೃತ್ತರಾಗಿದ್ದೇವೆ ಅರೇ ಇದು ಒಂದು ಒಳ್ಳೆಯ ಒಂದು ಪಾಠನೇ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಈ ಪಾಠ ನಮ್ಗೆಲ್ಲಾರ್ಗು ಗೊತ್ತು ಬೈಬಲ್ ಸ್ಟೂಡೆಂಟ್ ಆಗಿರುವಂತ ಪ್ರತಿಯೊಬ್ಬ ಸಹೋದರ ಸೌಧರ್ಯರಿಗೂ ಕೂಡ ಈ ಒಂದು ವಿಶೇಷವಾದಂತ ಪಾಠನ ಪ್ರತಿಯೊಬ್ಬರು ಕೂಡ ಕೇಳಿರ್ತಾರೆ ತಿಳ್ಕೊಂಡಿರ್ತಾರೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹಾಕಣ ಪ್ರಿಯ ಸೋದರ ಮತ್ತು ಸೋದರರೆ ಒಬ್ಬ ನಿಜವಾದಂತ ಕ್ರೈಸ್ತನಿಗೆ ಬೇಕಾಗಿರೋದೇನು ಅಂತಂದ್ರೆ ಅದ್ಭುತ ಅಲ್ಲಾರಿ ಅವನ ಒಂದು ಮನಸ್ಸಿನ ಒಂದು ಆಲೋಚನೆಗಳನ್ನ ತಿದ್ಕೊಂಡು ದೇವರ ಒಂದು ಮಾರ್ಗದಲ್ಲಿ ನಡೆಯೋ ರೀತಿಯಲ್ಲಿ ದೇವ್ರು ಮಾಡ್ತಾರಲ್ಲ ಅದು ಶಾರೀರಿಕವಾದಂತ ಬಲಹೀನತೆಗಳನ್ನ ಸರಿಪಡಿಸ್ಕೊಳ್ಳೋದು ಮುಖ್ಯ ಅಲ್ಲ ಆತ್ಮಿಕವಾದಂತ ಒಂದು ಸಂಗತಿಗಳನ್ನ ಗುಣಗಳನ್ನ ವೃದ್ಧಿಪಡಿಸ್ಕೊಂಡು ದೇವರ ಒಂದು ಮಾರ್ಗದಲ್ಲಿ ನಡೆಯುವಂತ ಒಂದು ವಿಚಾರ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಅದು ಅಲ್ದಂತಾನೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಶಾರೀರಿಕವಾದಂತ ಒಂದು ಬಲಹೀನತೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಲ್ಲೂ ಇದೆ ಯಾಕೆ ಇದೆ ಅಂತಂದ್ರೆ ಈ ಒಂದು ದೇಹ ಮಣ್ಣಿಗೆ ಸೇರುವಂತ ಒಂದು ದೇಹ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ ಏನೇ ಮಾಡಿದ್ರು ಕೂಡ ಮತ್ತೆ ಅದು ಸರಿ ಹೋಗೋದ ರೀತಿಯಲ್ಲೇ ಆಗುವಂಥ ಒಂದು ಸನ್ನಿವೇಶ ಇದೆ ಈ ಒಂದು ಕಾಲಘಟ್ಟದಲ್ಲಿ ಆದರೆ ಕ್ರಿಸ್ತನ್ ಒಂದು ಕಾಲಘಟ್ಟದಲ್ಲಿ ಈ ರೀತಿ ಇರಲಿಲ್ಲ ಆಗ ಅದ್ಭುತ ಬೇಕಾಗೇ ಇತ್ತು ಯಾಕೆ ಅಂತ ನಾವು ಇನ್ನೊಂದು ಆ್ಯಂಗಲ್ನಲ್ಲಿ ನಾವು ತಿಂಕ್ ಮಾಡೋದೇ ಆದರೆ ಅಲ್ಲಿ ಅಂತ ಒಂದು ವೈದ್ಯಕ್ಕೆ ಅಂತಂದ್ರೆ ಏನು ಮೆಡಿಕಲ್ ಟ್ರೀಟ್ಮೆಂಟ್ಸ್ಗಳು ಅಷ್ಟೊಂದು ಲಭ್ಯವಿರಲಿಲ್ಲ ಆತ್ಮೀಯರೇ ಈಗ ಅಹ್ ಡೆವಲಪ್ ಆಗಿ ಟೆಕ್ನಾಲಜಿ ಡೆವಲಪ್ ಆಗಿ ಯುಗಗಳು ಕೂಡ ಬದಲಾಗಿ ಮನುಷ್ಯನೊಂದು ಜ್ಞಾನ ವಿವೇಕವೂ ಕೂಡ ಬದಲಾಗಿ ಮನುಷ್ಯನ ಒಂದು ಒಂದು ಸ್ಥಿತಿನ ಸರಿಪಡಿಸ್ಕೊಳ್ಳುವಂಥ ಒಂದು ಸಂಗತಿ ಆತನು ಯಾವುದ್ರ ಮೇಲೆ ಅವಲಂಬಿಸಿರ್ತಾನೋ ಅದರಿಂದ ಅವನು ಗುಣ ಹೊಂದ್ಕೊಳ್ಳೋದಕ್ಕೆ ತುಂಬಾ ಸೂಕ್ತವಾಗಿರುತ್ತೆ ಅನ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೋದು ತಪ್ಪೇ ಅಲ್ವೇ ಅಲ್ಲ ಒಳ್ಳೇದು ಆದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ಅದು ಒಂದು ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು ಅನ್ಬಿಟ್ಟು ಕೂಡ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅನೇಕ ಕಡೆ ಏನಾಗುತ್ತೆ ಅಂತಂದ್ರೆ ಅದ್ಭುತ ಕೂಟಗಳು ಅದ್ಭುತ ವಿಚಾರಗಳು ಅಂತ ಅನ್ಬಿಟ್ಟು ಅನೇಕ ಕಡೆ ಮಾಡಿ ಅಲ್ಲಿ ಏನಾಗುತ್ತೆ ಅದ್ಭುತಗಳೆಲ್ಲ ಆಗುತ್ತೆ ಅದು ನಿಜಾನ ಅಂತಂದ್ರೆ ಈಗಿರುವಂತ ಒಂದು ಸಿಚುವೇಶನ್ ಅಲ್ಲಿ ಖಂಡಿತವಾಗ್ಲೂ ಅದು ಸುಳ್ಳು ಅನ್ಬಿಟ್ಟೆ ನಮ್ಗೆ ಹೇಳ್ತಾ ಇದಾರೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಎಲ್ಲಾ ಮಿರಾಕಲ್ ಆಗುವಂತ ಒಂದು ಜಾಗದಲ್ಲಿ ಖಂಡಿತವಾಗ್ಲೂ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರಲ್ಲ ರೀ ಅಲ್ಲಿ ಹೆಂಗಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಅನೇಕ ರೀತಿಯಲ್ಲಿ ಸೈತಾನಿಂದಲೂ ಕೂಡ ಒಂದು ಅದ್ಭುತಗಳನ್ನ ಹೊಂದುವಂತ ಒಂದು ರೀತಿಯಲ್ಲಿ ಆಗಿರುತ್ತೆ ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ನಿಜವಾದಂತ ಯೇಸು ಕ್ರಿಸ್ತರು ಇದಾರೆ ಡೂಪ್ಲಿಕೇಟ್ ಯೇಸು ಕ್ರಿಸ್ತರು ಕೂಡ ಇದಾರೆ ನಿಜವಾದಂತ ಬೋಧನೆನೂ ಇದೆ ಸುಳ್ಳು ಬೋಧನೆನೂ ಇದೆ ನಿಜವಾದಂತ ಅದ್ಭುತಗಳು ಇದೆ ಸುಳ್ಳಾದಂಥ ಅದ್ಭುತಗಳು ಕೂಡ ಈ ಒಂದು ಲೋಕದಲ್ಲಿ ಇದೆ ಈ ಒಂದು ಪ್ರಪಂಚದಲ್ಲಿ ಆಗಿರ್ಬೇಕಾದ್ರೆ ಈಗ ಆಗ್ತಿರುವಂತ ಅನೇಕ ಅದ್ಭುತಗಳು ಸರಿ ಇಲ್ಲ ಈಗ ನಮ್ಮೆಲ್ಲರೂ ಜೀವಿತದಲ್ಲೂ ಒಂದು ಪ್ರಶ್ನೆ ಬರುತ್ತೆ ನಾವೆಲ್ಲ ಸತ್ಯಕ್ಕೆ ಬರ್ಬೇಕಾದ್ರೆ ಏನೋ ಒಂದು ಅದ್ಭುತಗಳಾಯ್ತಲ್ಲ ಬ್ರದರ್ ಅದರ ಒಂದು ಮಾಹಿತಿ ಏನು ಅಂತ ನಾವು ಏನಾದ್ರು ಹುಡುಕೋದೇ ಆಗಿ ಮಾಡಿದ್ರೆ ಅದಕ್ಕೆ ಸಿಗುವಂತ ಪ್ರಶ್ನೆ ಏನಂತ ಅಂದ್ರೆ ಆ ಒಂದು ಅದ್ಭುತಗಳು ಯಾಕೆ ಅಂದ್ರೆ ನಮ್ಮನ್ನು ಸೆಳೆಯೋದಕ್ಕೋಸ್ಕರ ನಮ್ಮನ್ನ ಸತ್ಯಕ್ಕೆ ತರೋದಕ್ಕೋಸ್ಕರ ದೇವರು ಅನುಗ್ರಹಿಸಿರುವಂತ ಒಂದು ಒಂದು ಚಿಕ್ಕ ಒಂದು ಮಾರ್ಗ ಅಂತ ಅನ್ಕೊಂಡು ನಾವು ಸುಮ್ಮನೆ ಇದ್ ಒಳ್ಳೇದು ಆತ್ಮೀಯರೇ ಅದಕ್ಕಿಂತ ವಿಶೇಷವಾದಂತ ರೀತಿಯಲ್ಲಿ ನಮ್ಮ ಒಂದು ಮನೋಜ್ಞಾನ ಅಂದ್ರೆ ನಮ್ಗೆ ಕೊಡಲ್ಪಟ್ಟಂತ ಒಂದು ಪಾತ್ರೆ ಆ ಒಂದು ಪಾತ್ರನ ಅನುಭವಿಸಿ ಅಂದ್ರೆ ಪಾತ್ರೆಯಿಂದ ಏನು ಅಂತ ನಾವು ನೋಡ್ಬೇಕಾದ್ರೆ ಶ್ರಮೆ ಕಷ್ಟ ಅದನ್ನ ಅನುಭವಿಸಿ ಎಲ್ಲಾ ರೀತಿಯಲ್ಲೂ ಶೋಧನೆಯಿಂದ ಪರಿಶೋಧನೆನ ಹೊಂದ್ಕೊಂಡು ಸದ್ಯದ ಮಾರ್ಗದಲ್ಲಿ ದುಡುವ ನಿಂತಿ ಜೀವವುಳ್ಳ ಕಿರೀಟನ ಧರಿಸ್ಕೊಳ್ಳುವಂತ ಒಂದು ಸಂಗತಿ ಇದೆಯಲ್ಲ ಅದಕ್ಕೆ ಬೇಕಾದಂತ ಎಲ್ಲಾ ಗುಣ ಭರಿತವಾದಂತ ಒಂದು ಸಂಗತಿನ ತರ ತಿಳ್ಕೊಳ್ಳಿ ಆ ಒಂದು ಮಹತ್ ಕಾರ್ಯಗಳನ್ನ ಪಡ್ಕೊಳ್ಳಿ ಅಂತ ಅನ್ಬಿಟ್ಟೆ ನಮ್ಗೆ ನಿಮ್ಗೆಲ್ಲಾರ್ಗು ಕೂಡ ಉತ್ತೇಜನ ಭರಿತವಾದಂತ ಮಾತುಗಳನ್ನ ಇಲ್ಲಿ ತಿಳಿಸ್ಬಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಒಂದು ಪ್ಯಾರಾನ ನಾವು ನೋಡುವಂತವರಾಗಿ ನೆಕ್ಸ್ಟ್ ಪ್ಯಾರಾ ಸೈತಾನನು ಮತ್ತು ಆತನ ಕೆಲಸಗಳು ಜೀವ ಹಾಗೂ ಸ್ವಸ್ಥ ಸ್ವಾಸ್ಥಗೊಳಿಸು ಸ್ವಸ್ಥಗೊಳಿಸುವಿಕೆ ಮುಂತಾದವುಗಳಿಗೆ ವಿರೋಧವಾದವುಗಳು ಹೀಗಿದ್ದರೂ ತನ್ನ ಅನುಕೂಲಗಳಿಗೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡುವ ನ ತಾನು ಬೋಧನೆ ಬೋಧಕನಾಗುವ ಬೋಧಕನಾಗುವ ಅಥವಾ ಸ್ವಸ್ಥಪಡಿಸುವವನಾಗುವ ಸಲುವಾಗಿ ತನ್ನ ಕಾರ್ಯವಿಧಾನಗಳನ್ನು ತಗೆ ತಲೆ ತಲೆಗೆ ತಲೆಗೆಲ ತಲೆಗೆಲಗು ಮಾಡಲು ಆತನು ಸಾಮರ್ಥನು ಹಾಗೂ ಆತನು ಇಚ್ಛಿಸುವವನಾಗಿರುವವನು ನಮ್ಮ ಕರ್ತನು ಈ ವಿಷಯವಾಗಿ ಮಾತನಾಡುವಾಗ ಸೈತಾನನು ಹಿತ ವಿವ ವಿಧಾನಗಳನ್ನು ಅನುಸರಿಸುವುದನ್ನು ಸೂಚಿಸಿ ಹೇಳುವ ಹೇಳುವ ಹೇಳು ಹೇಳಿರುವನು ಆದರೆ ಇದು ಸೈತಾನನ ರಾಜ್ಯವು ಬಿದ್ದು ಹೋಗುವುದು ಹೋಗುತ್ತಾ ಬಿದ್ದು ಹೋ ಬಿದ್ದು ಹೋಗುವುದರ ಅರ್ಥವೆಂಬುದನ್ನು ಆತನು ತಿಳಿಸಿದ್ದಾನೆ ಪ್ರಯತ್ನಗಳು ಮಾನವ ಮಾನವರನ್ನು ಸತತವಾಗಿ ಮೂಢನಂಬಿಕೆ ಮತ್ತು ಅಂತಕ ಹಂತಕರದಲ್ಲಿ ಇಡ ಇಡಲು ಆತನಿಗೆ ಅವಶ್ಯವಿರುವುದೆಂಬುದನ್ನು ಸೂಚಿಸುತ್ತದೆ ಈಗಿನ ಕಾಲದಲ್ಲಿ ಕರ್ತನ ನಿಜವಾದ ಪ್ರತಿಸ್ ಪ್ರತಿಶ್ರುತ ಪ್ರತಿ ಸುತರ ಹೃದಯ ಹಾಗೂ ಮನಸುಗಳ ಮೇಲೆ ಕ್ರಮೇಣವಾಗಿ ಪ್ರಕಾ ಪ್ರಕಾಶಗೊಳ್ಳುಗೊಳ್ಳುತ್ತಿರುವ ಸತ್ಯ ಸತ್ಯಾರ್ಥಗಳ ಮಹಿಮಾ ಬೆಳಕಿನ ಅವರ ಗಮನವನ್ನು ಬೇರೆ ಬೇರೆಡೆ ಸೆಳೆಯಲು ಇಂತ ವಿಧಾನಗಳು ಸೈತಾನನಿಗೆ ಅಗತ್ಯ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಗಾಡ್ ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಮೇಲ್ಕಂಡ ವಿಚಾರ ಹೇಳಿರೋ ತಿಳಿಸಿರೋ ಪ್ರಕಾರನೇ ಇಲ್ಲೂ ಕೂಡ ಹೇಳ್ತಿರೋ ಒಂದು ಸಂಗತಿ ಏನಂತಂದ್ರೆ ಖಂಡಿತವಾಗ್ಲು ಸೈತಾನನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಅವನ ಒಂದು ಆಡಳಿತ ಮುಗ್ದೋಗುತ್ತೆ ಅಂತ ಗೊತ್ತಿದ್ರು ಕೂಡ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಪ್ರಬಲವಾಗಿ ಜನರನ್ನ ಎಷ್ಟಾಗುತ್ತೋ ಅಷ್ಟು ಸೆಳೆದಿ ಅವ್ರನ್ನ ಮನಸ್ಸನ್ನು ಮತ್ತೆ ಅವರ ಒಂದು ಆಲೋಚನೆಯನ್ನು ಧ್ವಂಸ ಮಾಡಿ ಅವ್ರನ್ನ ಒಂದು ಸತ್ಯ ಮಾರ್ಗಕ್ಕೆ ಬರದೇ ಇರೋ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಮ್ಗೆ ಒಂದು ವಿಚಾರದಲ್ಲಿ ಹೇಳ್ತಾ ಇದಾರೆ ಈಗ ನಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಮೂಡ್ಬೋದು ಅಹ್ ಒಂದು ವಾಕ್ಯನ ಓದ್ಬಿಡೋಣ ಬನ್ನಿ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನದವರೆಗೂ ಓದಿ ಅಮೃತ ಸಿಸ್ಟರ್ ರೀಡ್ ಮಾಡಿ ಪ್ರಕಟನೆ ಇಪ್ಪತ್ತನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನ ಓದಿ ಶಾಂತಮ್ಮ ಸಿಸ್ಟರ್ ಓದಲ ಓದಿ ಸಿಸ್ಟರ್ ಆಗ ಒಬ್ಬ ದೇವದೂತನು ಅದೊನ ಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನು ವಿಶಾಶನು ಸೈತಾನನಾಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನು ಆ ಕಟೆನು ಹಿಡಿದು ಸಾವಿರ ವರ್ಷ ಬಂಧನದಲ್ಲಿಟ್ಟನು ಆ ಸಾವಿರ ವರ್ಷ ತೀರುವ ತನಕ ಸೈತಾನನು ಇನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು ಆ ಸಾವಿರ ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು ವಿಚಾರ ನಾವೆಲ್ಲರೂ ಕೂಡ ಓದಿರ್ತೀವಿ ಪ್ರಕಟಣೆ ಗ್ರಂಥದಲ್ಲಿ ತಿಳಿಸಿರೋ ಪ್ರಕಾರ ಸಾವಿರ ವರ್ಷದಲ್ಲಿ ಸೈತಾನ್ನ ಬಂಧಿಸ್ಬಿಡ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಆದ್ರೆ ಆಲ್ರೆಡಿ ಸಾವಿರ ವರ್ಷ ಸ್ಟಾರ್ಟ್ ಆಗಿ ಅಹ್ ಸುಮಾರು ಸಾವಿರದ ಕ್ಷಮಿಸಿ ಅಹ್ ನೂರ ಐವತ್ ವರ್ಷಗಳೇ ಆಗಿ ಹೋಗ್ತಾ ಇದೆಯಲ್ಲ ಏಟೀನ್ ಸೆವೆಂಟಿ ಫೋರ್ ಅಲ್ಲಿ ಸೈತಾನ್ನ ಬಂಧಿಸಬೇಕಾಗಿತ್ತಲ್ಲ ಖಂಡಿತವಾಗ್ಲು ದೇವರು ವಾಕ್ ಪ್ರಕಾರ ಏಯ್ಟೀನ್ ಸೆವೆಂಟಿ ಫೋರ್ ಅಲ್ಲೇ ಕಂಪ್ಲೀಟ್ ಆಗಿ ಅವನ ಒಂದು ಕ್ರಿಯೆಗಳನ್ನ ಬಂದಿದ್ದಾರೆ ಆದ್ರೆ ಅವನ ಅದಕ್ಕಿಂತ ಮುಂಚಿತವಾಗಿ ಮಾಡ್ಕೊ ಬಂದಿರೋದು ಕ್ರಿಯಾತ್ಮಕ ಚಟುವಟಿಕೆಗಳೆಲ್ಲ ಇದೆಯಲ್ಲ ಅದೆಲ್ಲಾನು ಕೂಡ ಈಗ ಈ ಒಂದು ಲೋಕದಲ್ಲಿ ವಿಸ್ತಾರ ಒಂದು ಸಾಮ್ಯನು ಕೂಡ ನಮ್ಗೆ ಮತ್ತಾಯದಲ್ಲಿ ಹೇಳ್ತಾರೆ ಒಂದು ಮನೇನ ನಾವು ದರೋಡೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ತುಂಬಾ ಬಲಶಾಲಿಯಾಗಿರೋಂತ ವ್ಯಕ್ತಿನ ಬಂಧಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಾಮ್ಯದ ರೀತಿಯಲ್ಲಿ ಯೇಸು ಕ್ರಿಸ್ತರು ಪಾಠನ ತೆಗಿತಾರೆ ಅದರ ಅರ್ಥ ಏನಂತ ನಾವ್ ನೋಡ್ಬೇಕಾದ್ರೆ ಸೈತಾನನೇ ಈ ಒಂದು ಪ್ರಪಂಚಕ್ಕೆ ಏನಾಗಿದ್ದಾನೆ ಅಂತಂದ್ರೆ ಬಲಿಷ್ಠವಾದಂತ ರೀತಿಯಲ್ಲಿ ಅಹ್ ಮುಖ್ಯ ವ್ಯಕ್ತಿಯಾಗಿದ್ದಾನೆ ಅವನ್ನ ಬಂಧಿಸ್ಬಿಟ್ಟಿದ್ದಾರೆ ಆದ್ರೂ ಅವ್ನ ಏನ್ ಮಾಡ್ತಾನೆ ಅಂತ ನಾವ್ ನೋಡ್ಬೇಕಾದ್ರೆ ಅವ್ನು ಕೈಯಲ್ಲೋ ಒಂದು ಕಾಲಲ್ಲೋ ಒಂದು ಕಣ್ಣಲ್ಲೂ ಏನೋ ಒಂದು ರೀತಿಯಲ್ಲಿ ಏನ್ ಮಾಡ್ತಾನೆ ಒಂದು ಚಟುವಟಿಕೆಗಳನ್ನ ಮಾಡ್ತಾನೆ ಅದೇ ತರನೆ ಆತ್ಮೀಯರೇ ಅವ್ನು ಆಲ್ರೆಡಿ ಹೆಚ್ಚು ಕಮ್ಮಿ ಸಾರು ಸಾವಿರ ವರ್ಷ ಆಡಳಿತ ನಡೆಸಿರುವಂತ ಈ ಒಂದು ಪ್ರಪಂಚ ಈ ಒಂದು ಪ್ರಪಂಚದಲ್ಲಿರುವಂತ ಮನುಷ್ಯರ ಒಂದು ಆಲೋಚನೆಗಳನ್ನ ಆತನ ಬಲ್ಲಂತನು ಆದ್ರಿಂದ ಏನ್ ಮಾಡ್ತಾನೆ ಅಂದ್ರೆ ಆ ರೀತಿಯಲ್ಲೇ ಆತನಿಗೆ ಇದ್ದಂತ ದೂತ್ರಗಳನ್ನ ಉಪಯೋಗಿಸ್ಕೊಂಡು ಈಗ್ಲೂ ಕೂಡ ಈ ಒಂದು ಈ ಒಂದು ಲೋಕದಲ್ಲೂ ಕೂಡ ಈ ಒಂದು ಸಾವಿರ ವರ್ಷದಲ್ಲೂ ಕೂಡ ಆತನು ಪ್ರಬಲವಾಗಿ ಎಲ್ಲಾ ವಿಧವಾದಂತ ಮನುಷ್ಯ ಮನು ಮನುಷ್ಯರಿಗೆ ಮಂಕು ಬರುವಂತ ರೀತಿಯ ಒಂದು ನಿದರ್ಶನಗಳು ಸಮತೋಲವಾದಂತ ಒಂದು ಕ್ರಿಯಾತ್ಮಕವಾದಂತ ಚಟುವಟಿಕೆಗಳನ್ನ ತುಳಿಸ್ತಾ ಇದ್ದಾನೆ ಪ್ರಯೋಗಿಸ್ತಾ ಇದ್ದಾನೆ ಆದ್ಮೀರೆ ಆದ್ರಿಂದನೇ ಎಲ್ರು ಬಲಹೀನತೆಯಿಂದ ಆತನ ಆತನ ಒಂದು ಬಲವಾದಂತ ಒಂದು ಕ್ರಿಯೆಗೆ ಒಳಬಿದ್ದು ಅವರನ್ನ ಅವರು ಸಮರ್ಪಿಸ್ಕೊಂತ ಇದಾರೆ ಅಂತ ಅಂದ್ಬಿಟ್ಟು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಪ್ಯಾರ ನಾವು ರೀಡ್ ಮಾಡೋಣ ಸುಜಾತಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ಓಕೆ ನೆಕ್ಸ್ಟ್ ಪ್ಯಾರ ನವೀನ್ ಬ್ರದರ್ ಓದ್ತೀರಾ ಕತ್ತನ ಕತ್ತನ ಜನರ ವಿಷಯದಲ್ಲಿ ಹೇಳುವುದಾದರೆ ಈಗಿನ ಕಾಲವು ಅವರಿಗೆ ಯಜ್ಞಾರ್ಪಿತವಾಗುವ ಸಮಯ ಬಿದ್ದು ಹೋಗಿರುವುದನ್ನು ಸರಿಪಡಿಸುವ ಸಮಯವಲ್ಲ ಇದು ತಮ್ಮ ಪ್ರಾಣಗಳನ್ನು ಕೊಡುವ ಸಮಯ ಅದನ್ನು ರಕ್ಷಿಸಿಕೊಳ್ಳುವ ಸಮಯವಲ್ಲ ವಿರೂಪಗೊಂಡಿರುವ ತಮ್ಮ ದೇಹದ ಪ್ರಕೃತಿಯನ್ನು ಸರಿಪಡಿಸಿಕೊಳ್ಳುವ ಸಮಯವಲ್ಲದಿದ್ದರೂ ಇದು ಒಡೆದು ಹೋದ ತಮ್ಮ ಹೃದಯಗಳನ್ನು ಕಟ್ಟಿಕೊಳ್ಳುವ ಸಮಯ ಇದು ಅವರು ಪಾಪ ಮರಣಗಳಿಂದ ನಿಜವಾದ ರೀತಿಯಲ್ಲಿ ಬಿಡುಗಡೆ ಹೊಂದುವ ಸಮಯವಲ್ಲದಿದ್ದರೂ ಅವುಗಳಿಂದ ಬಿಡುಗಡೆ ಆಗಿದ್ದೇವೆಂದು ತಮ್ಮನ್ನು ಎನಿಸಿಕೊಳ್ಳುವ ಸಮಯ ಲೋಕದ ವಿಷಯವಾಗಿ ಹೇಳುವುದಾದರೆ ಈಗಾಗಲೇ ಅದು ಮೆಸ್ಸಿಯನ ವಿಶೇಷತೆಗಳ ಹಾಗೂ ಬೋಧಕನಾಗಿ ಆತನ ಅರ್ಹತೆಗಳ ಬಗ್ಗೆ ಪ್ರತಿಯೊಂದು ನಡತೆಯಿಂದಲೂ ಸಾಕಷ್ಟು ಸಾಕ್ಷಿಯನ್ನು ಹೊಂದಿರುವುದು ಈ ಉದ್ದೇಶಕ್ಕಾಗಿ ರೋಗಿಗಳನ್ನು ತಾತ್ಕವಾಗಿ ಗುಣಪಡಿಸುವ ಅಗತ್ಯವಿಲ್ಲ ಶಾಶ್ವತವಾಗಿ ಗುಣಪಡಿಸುವ ಬಗ್ಗೆ ಹೇಳುವುದಾದರೆ ಅದರ ಸಮಯವೂ ಇನ್ನೂ ಬಂದಿಲ್ಲ ಆದರೆ ಕೊಟ್ಟಿರುವಂತೆ ಕರ್ತನ ಎರಡನೇ ಬರುವಿಕೆಯಲ್ಲಿ ಆತನ ಸಾವಿರ ವರ್ಷದ ಕಾಲುವ ರಾಜ್ಯವು ಸ್ಥಾಪನೆಯಾದಾಗ ಅದು ವ್ಯಾಧಿಗಳ ಗುಣಪಡಿಸುವ ಸಮಯ ಬರುವುದು ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಧಿಗಳ ಕಾಯಿಂದ ಏರಿರುವ ಮಸ್ತವನ್ನು ಸರಿ ನವೀನ್ ಬ್ರದರ್ ಕಂಟಿನ್ಯೂ ಮಾಡಿ ಅವ್ರಿಗೆ ನೆಟ್ವರ್ಕ್ ಇಶ್ಯೂಸ್ ಇಂದ ಡಿಸ್ಕನೆಕ್ಟ್ ಆಗಿದೆ ಆಕ್ಮಿಯ ಸೋದರ ಮತ್ತು ಸಹೋದರಿಯರೇ ಅದು ಓದ್ ಬಿಡ್ಲಾ ಬ್ರದರ್ ಕಂಟಿನ್ಯೂ ಮಾಡ್ಲಾ ಓದಿ ಸಿಸ್ಟರ್ ಕರ್ತನ ಎರಡನೇ ಬರುವಿಕೆಯಲ್ಲಿ ಆತನ ಸಾವಿರ ವರ್ಷದ ಆಳ್ವಿಕೆಯ ಆಳ್ವಿಕೆಯ ರಾಜ್ಯವು ಸ್ಥಾಪನೆಯಾದಾಗ ಅದು ವ್ಯಾಧಿಗಳ ಗುಣಪಡಿಸುವಿಕೆಯ ಸಮಯವು ಬರುವುದು ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಯಿಂದ ಹೇಳಿರುವ ಸಮಸ್ಯೆವನ್ನು ಸರಿ ಮಾಡುವ ಕಾಲಗಳು ಬರುವವು ಮತ್ತು ನಿಜವಾಗಿಯೂ ಅವು ನಿಜವಾಗಿ ಪುನಶ್ಚೇತನಗೊಳಿಸುವ ಕಾಲಗಳು ಥ್ಯಾಂಕ್ ಯು ಯು ಪ್ರಿಯ ಮತ್ತು ನೋಡಿ ಕರ್ತನ ವಿಷಯದಲ್ಲಿ ಹೇಳ್ತಿರೋದು ಏನು ಅಂತಂದ್ರೆ ಕ್ರಿಸ್ತರು ನಮ್ಗೆಲ್ಲ ತಿಳಿಸ್ತಿರೋ ಒಂದು ಸಂಗತಿ ಏನಂತಂದ್ರೆ ನಾವೆಲ್ಲರೂ ಕೂಡ ಈ ಒಂದು ಅದ್ಭುತಗಳಿಗೆ ಆಗ್ಲಿ ಮನಸ್ಸೊತದ್ದು ಮಾಡಕ್ ಹೋಗ್ಬಾರ್ದಂತೆ ಅದು ಅಲ್ದಂತಾನೆ ಈ ಒಂದು ಸೈತಾನನ ಒಂದು ಸೆಳೆತಕ್ಕೆ ಈ ಒಂದು ಲೋಕದ ಆಸೆ ಆಕಾಂಕ್ಷೆಗಳಿಗೆ ಒಳ ಬೀಳ್ದೇ ಇರೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರ್ಬೇಕಂತೆ ಈ ಒಂದು ಪಾಪ ಕೊಡುವಂತ ಸಂಬಳ ಮರಣ ಅಂತ ನಾವೆಲ್ಲರೂ ಕೂಡ ತಿಳಿದಿರೋದ್ರಿಂದ ಆ ಒಂದು ಪಾಪದ ಪಾಲಿಕೆ ನಾವು ಬಿದ್ದು ಹೋಗದೆ ರೀತಿಯಲ್ಲಿಯೂ ಮತ್ತು ಒಂದು ದೇವರ ಒಂದು ಎಣಿಕೆಯಲ್ಲಿ ಶ್ರೇಷ್ಠವಾದಂತ ಜನರು ಅಂತ ಅನಸ್ಕೊಂಡಿರೋಂತ ನಾವೆಲ್ಲರೂ ಕೂಡ ಆ ಒಂದು ಎಣಿಕೆಗೆ ಕೊಡುವಂತ ಗೌರವ ತುಂಬಾ ಶ್ರೇಷ್ಠವಾಗಿ ಅಂತ ನಮ್ಗೆಲ್ಲಾರ್ಗು ಕೂಡ ಕಿವಿ ಮಾತು ತಿದ್ದುಪಾಟು ಒಳ್ಳೆ ಬೋಧನೆನ ನಮ್ಗಿದ್ರೆ ಹೇಳ್ತಾ ಇದ್ದಾರೆ ಆತ್ಮೀಯರೇ ನೋಡಿ ನಮ್ಗೆಲ್ಲಾರ್ಗು ಕೂಡ ರೋಗ ಬರುತ್ತೆ ಆ ಅದು ಅದಂತಾನೆ ನಮ್ಮ ಒಂದು ಸ್ಥಿತಿಗತಿಗಳು ಕೂಡ ಕುಂದು ಹೋಗುತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಪೆಟ್ಟುಗಳು ಏಟುಗಳು ಖಂಡಿತವಾಗ್ಲೂ ಬರುತ್ತೆ ಆದ್ರೂ ಕೂಡ ನೀವು ದಿಗ್ಗ್ರಮೆಗೊಳ್ಬೇಡಿ ಗಾಬರಿ ಆಗ್ಬಿಡಿ ನಿಮ್ಮನ್ನ ದೇವ್ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಇರುವಂತ ಒಂದು ಸ್ಥಳಕ್ಕೆ ದೇವರ ಒಂದು ಅನುಗ್ರಹ ದೇವರ ಒಂದು ಆಶೀರ್ವಾದ ನಿಮ್ಮನ್ನ ಬಿಡೋದಿಲ್ಲ ನಿಮ್ಮನ್ನ ಮತ್ತೊಮ್ಮೆ ಅದೇ ಒಂದು ಸ್ಥಳಕ್ಕೆ ತರುತ್ತೆ ಅಂತ ಅನ್ಬಿಟ್ಟು ನಮ್ಗೆಲ್ಲರಿಗೂ ಕೂಡ ಈ ಒಂದು ವಿಚಾರದಲ್ಲಿ ನಮ್ಗೆ ಪ್ರೋತ್ಸಾಹ ಭರಿತವಾದಂತ ಮಾತುಗಳನ್ನ ಸಂದಿಸ್ತಾ ಇದಾರೆ ಆತ್ಮೀರೆ ಇದು ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಮೆಲ್ರಿಗೂ ಕೂಡ ಒಂದು ಪಾಠನ ದೇವರು ಈ ಒಂದು ಲೋಕದಲ್ಲಿ ದಯಪಾಲ ಅದು ಯೇಸು ಕ್ರಿಸ್ತರ ಮುಖಾಂತರ ನಮಗ್ ಸಿಗ್ತಾ ಇದೆ ಆದ್ರಿಂದ ನಾವೆಲ್ಲರೂ ಕೂಡ ಒಂದು ಗುಣಗಳನ್ನ ಸಿದ್ಧಿಪಡಿಸ್ಕೊಂಡು ಸರಿಯಾದಂತ ಮಾರ್ಗದಲ್ಲಿ ಸರಿಯಾದಂತ ರೀತಿಯಲ್ಲಿ ನಡ್ಕೊಂಡು ಹೋಗೋದನ್ನ ನಾವು ವೃದ್ಧಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಆದ್ರೆ ಸಾವಿರ ವರ್ಷದಲ್ಲಿ ಬರುವಂತ ಸದಸ್ಯರುಗಳಿಗೆ ಇದು ವಿಭಿನ್ನವಾಗಿರುತ್ತಂತೆ ಏನಕ್ಕೆ ಅಂತಂದ್ರೆ ಆಗ ಬರುವಂತ ಸದಸ್ಯರುಗಳಿಗೆ ಸರಿಯಾದಂತ ಒಂದು ಪಾಠ ಸರಿಯಾದಂತ ಉಪದೇಶನ ನೀಡಬೇಕಾಗಿರುವಂತವರೇ ಯಾರು ಅಂತಂದ್ರೆ ಆ ಒಂದು ಚಿಕ್ಕ ಹಿಂಡು ಹೋಗುವಂತ ಸದಸ್ಯರುಗಳೇನೆ ಆದ್ರಿಂದ ಆ ಒಂದು ಜನರುಗಳಿಗೆ ಯಾವ ರೀತಿ ಬೇಕು ಆ ರೀತಿ ಅವ್ರಿಗೆ ಜ್ಞಾನ ವಿವೇಕಾನ ದಯಪಾಲಿಸಿ ಅವರೊಂದು ಒಂದು ಸಾವಿರ ವರ್ಷ ಆಳ್ವಿಕೆ ರಾಜ್ಯದಲ್ಲಿ ನ್ಯಾಯಭರಿತವಾದಂತ ಗುಣಗಳನ್ನ ಹೊಂದ್ಕೊಂಡು ದೇವರ ಒಂದು ಪ್ರತಿಷ್ಠೆ ಪಡಿಸಿದಂತ ಮಕ್ಕಳ ಒಂದು ಭಾಗ್ಯದಲ್ಲಿ ಇದ್ದಿ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗುವಂತ ನಿಜವಾದಂತ ಒಂದು ಕರ್ತವ್ಯನ ಮಾಡ್ಬೇಕು ಅನ್ಬಿಟ್ಟು ನಮ್ಗೆಲ್ಲಾರ್ಗು ಕೂಡ ತಿಳಿಸಿ ಹೇಳ್ತಾ ಇದಾರೆ ನೆಕ್ಸ್ಟ್ ಕಡೆಯದ ಒಂದು ಪ್ಯಾರಾನ ನಾವು ನೋಡ್ಬಿಡೋಣ ನೆಕ್ಸ್ಟ್ ಪ್ಯಾರ ಸುಜಾತಾ ಸಿಸ್ಟರ್ ಓದ್ತಿ ಸಿಸ್ಟರ್ ಸುಜಾತಾ ಸಿಸ್ಟರ್ ಲಾಸ್ಟ್ ಪ್ಯಾರಾ ರೀಡ್ ಮಾಡ್ತೀರಾ ಓಕೆ ಲಾಸ್ಟ್ ಪ್ಯಾರಾ ಅಮೃತ ಸಿಸ್ಟರ್ ರೀಡ್ ಮಾಡಿ ಓಕೆ ಬ್ರದರ್ ನ ಜನರು ಯೇಸುವಿನ ವಿಷಯದಲ್ಲಿ ತೋರಿದ್ದ ಆಸಕ್ತಿಯು ತಮ್ಮ ಊರಿನ ಪ್ರತಿನಿಧಿ ಎಂಬ ಆತನಲ್ಲಿ ಹೆಮ್ಮೆ ಪಡುವ ಸ್ವಾರ್ಥ ದೃಷ್ಟಿಯುಳ್ಳದಾಗಿತ್ತು ಮತ್ತು ಆತನು ಬೇರೆ ಊರುಗಳಲ್ಲಿ ಮಾಡಿದ ಮಹಾ ಅದ್ಭುತಗಳಿಗಿಂತಲೂ ಎರಡರಷ್ಟು ಹೆಚ್ಚಾಗಿ ತನ್ನ ಊರಿನಲ್ಲಿ ಮಾಡುವನೆಂದು ಅವರು ನಿರೀಕ್ಷಿಸಿದ್ದರು ಹೀಗಾಗಿ ಆತನು ಅಂತ ಅದ್ಭುತಗಳನ್ನು ಮಾಡುವುದಿಲ್ಲವೆಂದು ತಿಳಿದಾಗ ಅವರು ಆಶಾಭಂಗಪಟ್ಟು ಕಿಡಿಕಿಡಿಯಾದರು ಆತನು ಇದೇ ರೀತಿಯ ಹಿಂದಿನ ಘಟನೆಗಳನ್ನು ಉಲ್ಲೇಖಿಸಿದಾಗ ಅದು ಅವರ ಕೋಪವನ್ನು ಯಾವ ಪ್ರಮಾಣದಲ್ಲಿಯೂ ಶಮನಗೊಳಿಸಲಿಲ್ಲ ಅವರು ರೋಷವುಳ್ಳವರಾಗಿ ಎದ್ದು ಆತನನ್ನು ಊರಿನ ನಲ್ವತ್ತು ಅಥವಾ ಐವತ್ತು ಅಡಿ ಎತ್ತರವಾದ ಬೆಟ್ಟದ ಕಡೆಗೆ ನೂಕಿಕೊಂಡು ಹೋಗಿ ಆತನನ್ನು ಕೊಲ್ಲುವ ಅಥವಾ ಊನಗೊಳಿಸುವ ಸ್ಪಷ್ಟವಾದ ಉದ್ದೇಶದಿಂದ ಅಲ್ಲಿನ ಕಡಿದಾದ ಸ್ಥಳದಿಂದ ಸ್ಥಳದಿಂದ ಆತನನ್ನು ತಳ್ಳಬೇಕೆಂದಿದ್ದರು ಥ್ಯಾಂಕ್ ಯು ಈ ಒಂದು ಪ್ರಶ್ನೆಗೆ ಒಂದು ಪ್ಯಾರದಲ್ಲಿ ನಮ್ಗೆ ಹೇಳ್ತಾ ಇದಾರೆ ಏನಂದ್ರೆ ನಜರೇತಲ್ಲಿದ್ದಂತ ಊರನಲ್ಲಿದ್ದಂತ ಸದಸ್ಯರುಗಳಿಗೆ ಏನಿಸ್ಬಿಟ್ಟಿತ್ತು ಅಂತಂದ್ರೆ ಯೇಸು ಕ್ರಿಸ್ತರು ಅಕ್ಕಪಕ್ಕ ಊರುಗಳಲ್ಲಿ ಎಂತೆಂತ ಅದ್ಭುತಗಳನ್ನೆಲ್ಲ ಮಾಡ್ತಾ ಇದಾರೆ ಎಂತೆಂತ ಚಮತ್ಕಾರಗಳನ್ನೆಲ್ಲಾ ಮಾಡ್ತಾ ಇದ್ದಾರೆ ಎಂತೆಂತ ಒಳ್ಳೆ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ನಮ್ಮೂರ್ಗೆ ಇದಕ್ಕಿಂತ ಎರಡರಷ್ಟು ಮಾಡೋದಕ್ಕೆ ಶಕ್ತರಾಗಿರ್ತಾರೆ ಮಾಡ್ತಾರೆ ಅಂತ ಅನ್ಬಿಟ್ಟು ಎಲ್ರ ಜನರ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ ಆ ಒಂದು ಅದ್ಭುತನ ಒಂದು ಒಂದು ಉದ್ದೇಶನೇ ಆಗ್ಬಿಟ್ಟಿತ್ತು ಆದ್ರೆ ಯೇಸು ಕ್ರಿಸ್ತ ಅದನ್ನು ಮಾಡಕ್ಕೆ ಹೋಗ್ಲಿಲ್ಲ ಯಾಕೆ ಅಂತಂದ್ರೆ ಆ ಸ್ವಂತ ಜನರಿಗೆ ಅವರು ತಿಳಿಸ್ಬೇಕಾಗಿರೋ ಸಂಗತಿನೇ ಬೇರೆ ಅದ್ಭುತ ಅಲ್ಲ ಅವರು ತಿಳಿಸ್ಬೇಕಾಗಿದ್ದಿದ್ದು ಆ ಆ ಒಂದು ರೆವಲ್ಯೂಷನ್ ಏನಾಗೋಗುತ್ತೆ ಅಂತಂದ್ರೆ ಆ ಜನರುಗಳಲ್ಲೇ ಇದ್ದಂತ ಒಂದು ಒತ್ತಡ ಏನಾಗೋಯ್ತು ಅಂತಂದ್ರೆ ಅದು ಕ್ರಾಂತಿಯಾಗಿ ಅಂದ್ರೆ ಏಸು ಕ್ರಿಸ್ತರನ್ನೇ ಫಿನಿಶ್ ಮಾಡ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಒತ್ತಡ ಅವರ ಮನಸ್ಥಿತಿ ರೀ ನೋಡಿ ಈಗ ಏನಾಗಿತ್ತು ಅಂತಂದ್ರೆ ಅಲ್ಲಿರೋ ಜನಗಳ ಮನಸ್ಥಿತಿ ತುಂಬಾ ಆಳವಾಗಿ ನಾವು ಆದರೆ ಈಗ ಅವ್ರ ಎಕ್ಸ್ಪೆಕ್ಟ್ ಇತ್ತು ಆ ಏನಾದ್ರು ಅವರಿಂದ ನಮ್ಗೆ ಸಿಗುತ್ತೆ ಏನಾದ್ರು ಅವರಿಂದ ನಾವು ಹೊಂದ್ಕೋತೀವಿ ಅಂತ ಅನ್ಬಿಟ್ಟು ಜನ್ರು ಬಂದ್ರು ಆದ್ರೆ ಏನೂ ಸಿಗ್ಲಿಲ್ಲ ಏನು ಹೊಂದ್ಕೊಳ್ಲಿಲ್ಲ ಅಂದಾಗ ಅವರು ಉದ್ದೇಶಗಳೇ ಬೇರೆ ಆಗಿದ್ರಿಂದ ಅವರು ಕೋಪ ಆಗಿ ಏಸು ಕ್ರಿಸ್ತರನ್ನ ಹೆಚ್ಚು ಕಮ್ಮಿ ಮೂವತ್ತಡಿ ನಲ್ವತ್ತಡಿ ಐವತ್ತಡಿ ಎತ್ತರವಾದಂತ ಬೆಟ್ಟಗಳಿಂದ ತಳ್ಳಬಿಡ್ಬೇಕು ಇಲ್ಲ ಏನಾದ್ರು ಒಂದು ಹಾನಿಕರವಾದಂತ ರೀತಿಲಿ ಮಾಡ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಅವರ ಮನಸ್ಥಿತಿ ಬದ್ಲಾವ್ಬಿಟ್ಟಿತ್ತಂತಾರೆ ಅದೆಲ್ಲ ಇರೋ ರೀತಿಯಲ್ಲಿ ತಂದೆ ದೇವ್ರ ಅವ್ರನ್ನ ಕಾಪಾಡಿಕೊಂಡು ಯಶ ಕೃಷ್ಣ ಒಂದು ಜ್ಞಾನವಾಗಿ ನಡ್ಕೊಂಡು ಬಂದ್ರು ಅಂತ ಅನ್ಬಿಟ್ಟು ಕೂಡ ನಾವು ನೋಡುವಂತವರಾಗಿರೋಣ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆತ್ಮೀಯರೇ ಆ ದೇವ್ ತಂದೆ ದೇವರ ಒಂದು ಅನುಗ್ರಹ ಒಂದು ಕೃಪೆಯಿಂದ ಈ ಒಂದು ದಿನ ಲೈಫ್ ಆಫ್ ಕೃಷ್ಣ ನಾವು ಇಲ್ಲಿಗೆ ನಾವು ನಿಲ್ಸುವಂತವರಾಗಿರೋಣ ಯಾರು ಕೂಡ ಎಕ್ಸಿಟ್ ಆಗೋದಕ್ಕೆ ಹೋಗ್ಬಿಡಿ ಒಂದು ಮುಖ್ಯವಾದಂತ ಒಂದು ಅನೌನ್ಸ್ಮೆಂಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲೇನೆ ಈ ಒಂದು ಭಾನುವಾರ ಏನಿದೆ ನೆಕ್ಸ್ಟ್ ವೆರಿ ಗುಡ್ ನಮ್ಮೆಲ್ಲರ ಒಂದು ಕನ್ವೆನ್ಷನ್ ಇದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಕರ್ನಾಟಕ ಬೈಬಲ್ ಸ್ಟೂಡೆಂಟ್ ಅವರ ಒಂದು ಎರಡನೇ ಒಂದು ವಾರ್ಷಿಕೋತ್ಸವ ಸಮ್ಮೇಳನ ವೈಎಂಸಿ ಹಾಲ್ ನಲ್ಲಿ ನಡೆಯುತ್ತೆ ದಯವಿಟ್ಟು ಪ್ರಿಯ ಸಹೋದರ ಮತ್ತು ಸಹೋದರಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಿಮ್ಮ ಒಂದು ಕನ್ವೆನ್ಷನ್ ಅಹ್ ನಿಮ್ಮದಿದು ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಮುಂದೆ ಬಂದು ನಿಂತಿ ನಡೆಸಬೇಕಾಗಿ ಕೇಳ್ಕೊಳ್ತೀನಿ ದಯವಿಟ್ಟು ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ ಈಚ್ ಅಂಡ್ ಎವ್ರಿ ಒನ್ ಹೃದಯ ಪೂರ್ವಕವಾಗಿ ನಿಮ್ನೆಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದೀವಿ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗಿ ಐದೂವರೆಗೆ ಮೀಟಿಂಗ್ ಮುಗಿಯುತ್ತೆ ಲಾಸ್ಟ್ ಫೋಟೋ ಸೆಕ್ಷನ್ ಕೂಡ ಇರುತ್ತೆ ಆದ್ರಿಂದ ಎಲ್ಲಾ ಒಂದು ಕೂಟಗಳಿಗೂ ಕೂಡ ಭಾಗಿಸ ವಹಿಸೋತರ ಇಲ್ಲೂ ಕೂಡ ನಿಮ್ಮ ಕೂಟಕ್ಕೆ ನೀವು ಭಾಗವಹಿಸಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯನ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ ಅಂದ್ರೆ ಸಹಾಯ ಅಂದ್ರೆ ಏನಂತಂದ್ರೆ ಅಡಿಗೆಯನ್ನ ಬಡಿಸ್ಬೇಕಾದ್ರೂ ಕೂಡ ಅವರೇ ಬಡಿಸ್ತಾರೆ ಆದ್ರೆ ಎಲ್ರೊಟ್ಟಿಗೆ ಅನ್ಯೋನ್ಯತೆಯಿಂದ ಬೆರೆತಿ ಆ ಅವರ ಒಂದು ಪ್ರೀತಿಲಿ ನೀವೆಲ್ರು ಕೂಡ ಭಾಗವಹ ನಿಮ್ಮ ಒಂದು ಪ್ರೀತಿನ ಹಂಚ್ಕೋಬೇಕಾಗಿ ಹೃದಯ ಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳುವಂತನಾಗಿದ್ದೇನೆ ಮೋಹನ್ ಬ್ರದರ್ ಬನ್ನಿ ಬ್ರದರ್ ಓಕೆನಾ ಮೋಹನ್ ಬ್ರದರ್ ಮತ್ತೆ ನಮ್ಮ ಎಲ್ಲಾ ಸೋದರ ಸೋದರಿಗೂ ಕೂಡ ನಾವ್ ವೆಲ್ಕಮ್ ಮಾಡಿದ್ವಿ ನವೀತಾ

ವ್ಯವಸ್ಥೆನು ಕೂಡ ನಾವು ಮಾಡಿದೀವಿ ದಯವಿಟ್ಟು ಬಂದು ಪಾಠನ ಎಲ್ರು ಕೂಡ ಕೇಳ್ಬೇಕಾ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಆ ಮುಂದಿನ ವಾರನು ಕೂಡ ಮುಂದುವರೆದಂತ ಒಂದು ಭಾಗನ ನಾವೆಲ್ಲರೂ ಕೂಡ ನೋಡೋರಾಗಿರೋಣ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ